ವಿಶೇಷವಾಗಿ ಇದನ್ನ ಯೌನಸ್ಥರಿಗೆ ಆ ಈ ಒಂದು ವಿಶೇಷವಾದಂತ ಆ ಕ್ಲಾಸ್ ಅಂತ ಹೇಳ್ಬೋದು ಅನೇಕ ದಿನಗಳಿಂದ ಒಂದು ಬೈಬಲ್ ಸ್ಟಡಿ ನಾವು ಮಾಡ್ತಾ ಬಂದಿದ್ದೇವೆ ಆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಆ ವಿಶೇಷವಾಗಿ ಯೌನಸ್ಥರು ಎಂಬುದಾಗಿ ಹೇಳುವಾಗ ಲೋಕದ ಯೌನಸ್ಥರು ಅದೇ ರೀತಿಯಾಗಿ ಆತ್ಮಿಕವಾದಂತ ಯೌನಸ್ತ್ರ ಎಂಬುದಾಗಿ ನಾವು ನೋಡ್ತೇವೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಸಹ ಈ ಲೋಕದ ಅನೇಕ ವ್ಯವಹಾರಗಳಲ್ಲಿ ಆ ವ್ಯವಹರಿಸುವಂತದ್ದನ್ನು ನಾವು ನೋಡ್ತೇವೆ ಆ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಲೋಕದ ಅನೇಕ ವ್ಯಕ್ತಿಗಳಿಂದ ಪ್ರಚೋದನೆ ಅದೇ ರೀತಿಯಾಗಿ ನಾವು ಲೋಕದ ಆಕರ್ಷಣೆ ಪ್ರೇರಣೆ ಆಸೆ ಈ ರೀತಿಯಾಗಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ ಪಾಪವು ಉತ್ಪತ್ತಿ ಆಗುವಂತ ಆ ವಿಚಾರಗಳು ಅವುಗಳಾಗಿವೆ ದೇವರ ವಾಕ್ಯಗಳನ್ನು ನಾವು ಕಲಿಯುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ತಂದೆಯಾದಂತ ದೇವರೇ ಸ್ವಾಮಿ ನಿನ್ನ ಘನವು ನಾಮಕ್ಕೆ ಸ್ತೋತ್ರ ಈಗ ಕರ್ತನೆ ಈ ಸಮಯವನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಡುತ್ತವೆ ದೇವರೇ ನಿನ್ನ ಕೊಡುವಂತ ಜೀವಳ ವಾಕ್ಯಗಳಿಗಾಗಿ ಸ್ತೋತ್ರ ಅದು ಕೇವಲ ನನ್ನ ವಾಕ್ಯವಾಗಿರದೆ ನಿನ್ನ ವಾಕ್ಯವಾಗಿರಲಿ ನಿನ್ನ ಆತ್ಮನ ಮುಖಾಂತರವಾಗಿ ಮಾತನಾಡ್ಲಿಕ್ಕೆ ಆಗುವಂತೆ ಕೊಡು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನನ್ನು ಹೆಚ್ಚಿಸುತ್ತಾ ವಾಕ್ಯಗಳನ್ನು ಕಲಿಯುವಂತೆ ಕೃಪೆಗಳು ವಾಕ್ಯಗಳನ್ನು ನಾವು ಹೇಳುವಾಗಲೂ ಈಗೋ ಯವನಸ್ಥ ಮಕ್ಕಳು ಅನೇಕ ಜನರ ವಾಕ್ಯಗಳನ್ನು ಕೇಳುವಾಗಲೂ ನಮ್ಮ ಹೃದಯಗಳಲ್ಲಿ ಸ್ವಾಮಿ ಅವರು ಅದನ್ನು ಗ್ರಹಿಸಿಕೊಂಡು ಬದಲಾವಣೆಯ ಜೀವಿತನು ತಮ್ಮ ಯವನ ಕಾಲದ ಜೀವಿತ ಸಮರ್ಪಿಸ್ಲಿಕ್ಕಾಗುವಂತೆ ಕೊಡು ಈ ಕೂಟದ ಆದಿಯೋ ಅಂತ್ಯನಾಗಿದ್ದು ನಡೆಸಿಂಬುದಾಗಿ ಯಸುವಿನಸಲ್ ಬೇಡಿದ್ದೇವೆ ಸ್ವಾಮಿ ಆಮೇಲೆ ಆ ನನ್ನ ಪ್ರೀತಿಯ ಯವನಸ್ಥ ಮಕ್ಕಳೇ ಈಗಾಗಲೇ ನಾವು ನೋಡಿದ ಹಾಗೆ ಯವನಸ್ಥ ಮಕ್ಕಳು ಅನೇಕ ವಿಚಾರಗಳಲ್ಲಿ ಅದರಲ್ಲೂ ಯವನ ಯವನಾರಭ್ಯದಲ್ಲಿ ಪ್ರಾಪಂಚಿಕವಾದಂತ ಅನೇಕ ಸಂಗತಿಗಳಿಗೆ ಅವರು ಮಾರು ಹೋಗುವಂಥದ್ದನ್ನು ನಾವು ನೋಡ್ತೇವೆ ಅನೇಕ ಆಸೆಗಳಿಗೆ ಅವರು ಒಳಗಾಗುವಂಥದ್ದನ್ನು ನಾವು ನೋಡ್ತೇವೆ ಲೋಕದ ಆಕರ್ಷಣೆಗಳಿಗೆ ಒಳಗಾಗುವಂಥದ್ದನ್ನು ನಾವು ನೋಡ್ತೇವೆ ಯಾಕೆ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಸೈತಾನನು ಯೌನಸ್ಥ ಮಕ್ಕಳನ್ನು ಮರಳುಗೊಳಿಸುವುದಕ್ಕೋಸ್ಕರವಾಗಿ ಅನೇಕ ಆಕರ್ಷಣೆಗಳನ್ನು ಆತನ ಈ ಲೋಕದಲ್ಲಿ ಇಟ್ಟಿದ್ದಾನೆ ಅದು ಹಣದ ರೂಪದಲ್ಲಿ ಇರ್ಬೋದು ವ್ಯಕ್ತಿಗಳ ರೂಪದಲ್ಲಿ ಇರ್ಬೋದು ವಸ್ತುಗಳ ರೂಪದಲ್ಲಿ ಇರ್ಬೋದು ಆ ಒಂದು ಆ ಪ್ರೀತಿ ಲವ್ ಎಂಬುದಾಗಿ ನಾವು ನೋಡ್ತೇವೆ ಯೌನಸ್ಥ ಮಕ್ಕಳು ಮಾಡುವಂತ ಒಂದು ಲವ್ ಎಂಬುದಾಗಿ ನಾವು ನೋಡಬಹುದು ಅನೇಕ ವಿಧವಾದಂತಹ ಸಂಗತಿಗಳನ್ನು ನಾವು ನೋಡ್ತೇವೆ ಅನೇಕ ವಿಧವಾದಂತ ಶೋಧನೆಗಳಿಗೆ ಒಳಗಾಗುವಂತದ್ದನ್ನು ನಾವು ನೋಡುವಂಥ ನೋಡುವಂತವರಾಗಿರ್ತೇವೆ ನಾವು ಮೊದಲನೇದಾಗಿ ಆ ಯೌನಸ್ಥ ಮಕ್ಕಳು ಕಲಿಯಬೇಕಾದಂತ ಕೆಲವು ಸಂಗತಿಗಳನ್ನು ನಾವು ನೋಡೋಣ ಯಾಕೊಬ್ಬನ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನವನ್ನು ನಾವು ನೋಡಿಕೊಳ್ಳೋಣ ಯಾಕೊಬ್ಬನ ಪತ್ರಿಕೆ ಆ ಒಂದನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನದಲ್ಲಿ ನಾವು ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ ಅಲ್ಲಿ ನಾವು ನೋಡ್ತೇವೆ ಆ ಮೊದಲನೇದಾಗಿ ನಾವು ಅಲ್ಲಿ ನೋಡುವಂತ ಸಂಗತಿಗಳು ನಾವು ನೋಡುವ ಪಾಪದ ಪ್ರೇರಣೆಯ ಪ್ರೇರಣೆಯ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು ಪಾಪದ ಪ್ರೇರಣೆಯು ಆ ದೇವರಿಂದ ಉಂಟಾಯಿತು ಎಂಬುದಾಗಿ ನಾವು ಹೇಳಬಾರದು ಎಂಬುದಾಗಿ ನಾವು ನೋಡ್ತೇವೆ ಎರಡನೇ ಸಂಗತಿಯನ್ನು ನಾವು ನೋಡ್ತೇವೆ ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ ಎಂಬುದಾಗಿ ನಾವು ನೋಡ್ತೇವೆ ಮೂರನೇದಾಗಿ ಆತನು ಯಾರನ್ನು ಪಾಪಕ್ಕೆ ಪ್ರೇರೇಸ್ ಪ್ರೇರೇಪಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಆಮೇಲೆ ನಾಲ್ಕನೇದು ಪ್ರತಿಯೊಬ್ಬನು ತನ್ನ ಆಶೆಯಿಂದ ಮರಳುಗೊಂಡವನಾಗಿ ಪಾಪ ಮಾಡುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಈ ಲೋಕದ ಆಶೆಗಳಿಗೆ ಒಳಗಾಗಿ ಆತನು ಪಾಪ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಐದನೇದಾಗಿ ನಾವು ನೋಡ್ತೇವೆ ಆಶೆಯು ಬಸುರಾಗಿ ಪಾಪವನ್ನು ಇರುತ್ತದೆ ಎಂಬುದಾಗಿ ಆರನೇದಾಗಿ ನಾವು ನೋಡ್ತೇವೆ ಪಾಪವು ತುಂಬಾ ಬೆಳೆದು ಮರಣವನ್ನು ಅಡೆಯುತ್ತದೆ ಎಂಬುದಾಗಿ ಅಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ ಎರಡು ವಚನದಲ್ಲಿ ನಾವು ನೋಡುವಾಗ ಅನೇಕ ಸಾರಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವೇನಾರು ತಪ್ಪು ಮಾಡಿದ ತಕ್ಷಣ ಯವನಸ್ಥ ಮಕ್ಕಳು ನಾವು ತಪ್ಪು ಮಾಡಿದ ತಕ್ಷಣ ಅಯ್ಯೋ ನಾನಲ್ಲ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಆ ಬೇರೆಯವರಿಂದ ಆಯ್ತು ಎಂಬುದಾಗಿ ನಾವು ನೋಡ್ತೇವೆ ಅಲ್ವಾ ಈ ಮಾತನ್ನ ನಾವು ಆದಿಯಲ್ಲಿಯೇ ನಾವು ನೋಡಿದ್ದೇವೆ ಆದಾಮನಿಗೆ ಆ ನೀನ್ ಯಾಕಪ್ಪ ಈ ಅಣ್ಣನ ತಿಂದೆ ಎಂಬುದಾಗಿ ದೇವರು ಕೇಳುವಾಗ ಆತನು ಹೇಳುವಂತ ಮಾತು ಅಯ್ಯೋ ನಾನಲ್ಲ ನೀನು ನನ್ನ ಜೊತೆಯಲ್ಲಿ ಕೊಟ್ಟಂತ ಸ್ತ್ರೀಯು ನನಗೆ ತಂದು ಕೊಟ್ಟಂತ ಹಣ್ಣು ಎಂಬುದಾಗಿ ಆತನು ಹೇಳದ ಹೇಳುವಂಥದ್ದನ್ನು ನಾವು ನೋಡ್ತೇವೆ ಆ ಸ್ತ್ರೀಗೆ ಕೇಳುವಾಗ ಅಯ್ಯೋ ನಾನಲ್ಲ ಆ ಸರ್ಪವು ನನಗೆ ವಂಚಿಸಿತು ಎಂಬುದಾಗಿ ಅವರು ಹೇಳುವಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ ನಾವು ನೋಡುವಾಗ ಪಾಪದ ಪ್ರೇರಣೆಯು ದೇವರಿಂದ ಉಂಟಾಯಿತು ಎಂದು ನಾವು ಯಾವತ್ತು ಹೇಳಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರಿಂದ ಅದು ಯಾವಾಗಲೂ ಪಾಪದಂತ ಆ ಪ್ರೇರಣೆ ಅದು ಉಂಟಾಗುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ತಂದೆ ತಾಯಿಗಳು ತಮ್ಮ ಮಕ್ಕಳು ಹಾಳಾಗ್ಲಿ ಎಂಬುದಾಗಿ ಅವರು ಎಂದಿಗೂ ಬಯಸುವುದಿಲ್ಲ ಹಾಗೆ ದೇವರು ಆತನು ಯಾವ ಪಾಪಕ್ಕೂ ಆತನು ಕಾರಣ ಅಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನೋಡಿ ಯಾಕೊಬ್ಬನ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡನೇ ಮತ್ತು ಹದಿಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಕ್ಷಮಿಸಿ ಹದಿಮೂರು ಮತ್ತು ಆ ಹದಿಮೂರು ಹದಿನಾಲ್ಕು ಹದಿನೈದನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ ಅಲ್ಲಿ ಬರೆಯಲ್ಪಟ್ಟಿರುವಂತದನ್ನು ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ ಆತನು ಯಾರನ್ನು ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಇರುತ್ತದೆ ಪಾಪವು ತುಂಬಾ ಬೆಳೆದು ಮರಣವನ್ನು ಅಡೆಯುತ್ತದೆ ಎಂಬುದಾಗಿ ನಾವು ನೋಡ್ತೇವೆ ಯಾಕೆಂತ ಹೇಳಿದ್ರೆ ಇವತ್ತು ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ ಆ ಯಾರಿಂದಲೋ ನಾವು ಪಾಪಕ್ಕೆ ಪ್ರೇರಣೆ ಆದಾಗ ದೇವರಿಂದ ಆಯ್ತು ಎಂಬುದಾಗಿ ನಾವು ಇದರಲ್ಲಿ ಹೇಳಬಾರದು ಎಂಬುದಾಗಿ ನಾವಿಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಾವು ಎರಡನೇದಾಗಿ ನಾವು ನೋಡ್ತೇವೆ ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ ನೋಡಿ ಪಾಪವು ಆತನ ಬಳಿಯಲ್ಲಿ ಅದು ಸುಳಿಯಲಾರದು ದೇವರು ಎಂಬುದಾಗಿ ಎನಿಸಿಕೊಳ್ಳುವಾಗ ಆತನಲ್ಲಿ ಪಾಪವಿಲ್ಲದಾಗ ಮಾತ್ರ ಆತನ ದೇವರಾಗುವುದಕ್ಕೆ ಸಾಧ್ಯ ನಾವು ನೋಡ್ತೇವೆ ಆ ಲೋಕದಲ್ಲಿ ಜನಿಸಿರ್ತಕ್ಕಂಥ ಎಲ್ಲಾ ಮನುಷ್ಯನು ಆ ಆತನು ಪಾಪಿಯೇ ಎಂಬುದಾಗಿ ನಾವು ನೋಡ್ತೇವೆ ಆ ದೇವರನ್ನು ನಾವು ಯಾಕೆ ದೇವರು ಎಂಬುದಾಗಿ ಹೇಳ್ತೇವೆ ಎಂಬುದಾಗಿ ನಾವು ನೋಡುವಾಗ ಆತನಲ್ಲಿ ಯಾವುದೇ ಪಾಪವೂ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ ಅದಕ್ಕೆ ದೇವರು ಕೆಟ್ಟದಕ್ಕೇನು ಸಂಬಂಧಪಟ್ಟವನು ಅಲ್ಲ ಅನೇಕ ಸಮಯಗಳಲ್ಲಿ ಅವನಸ್ತ ಮಕ್ಕಳೇ ಆ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಅಯ್ಯೋ ಇದಕ್ಕೆ ನಾನು ಕಾರಣನಲ್ಲ ಅಯ್ಯೋ ದೇವ್ರಿ ಯಾಕೆ ಈ ರೀತಿಯಾಗಿ ಮಾಡ್ದ ಎಂಬುದಾಗಿ ದೇವರ ಮೇಲೆ ನಾವು ಹೇಳ್ತೀವಿ ನಾವು ಮಾಡುವಂತ ಆ ನಾವು ಮಾಡುವಂತ ತಪ್ಪುಗಳಿಗೆ ನಾವು ಮಾಡುವಂತ ಪಾಪಗಳಿಗೆ ನಾವು ದೇವರನ್ನು ಹೊಣೆ ಮಾಡುವಂತದ್ದಲ್ಲ ತಂದೆ ತಾಯಿಗಳನ್ನು ಹೊಣೆ ಮಾಡುವಂಥದ್ದಲ್ಲ ಇನ್ಯಾರನ್ನು ನಾವು ಹೊಣೆ ಮಾಡುವಂಥದ್ದಲ್ಲ ನಾವು ಮಾಡುವಂತ ಪಾಪಕ್ಕೆ ನಾವು ಮಾಡುವಂತ ತಪ್ಪಿಗೆ ನಾವೇ ಹೊಣೆಗಾರರಾಗಿದ್ದೇವೆ ಅದನ್ನು ನಾವು ಮೊದಲು ಗ್ರಹಿಸಿಕೊಳ್ಳಬೇಕು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಆತನು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ ಎಂಬುದಾಗಿ ನಾವು ನೋಡ್ತೇವೆ ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ನೋಡಿ ಆತನು ಯಾವಾಗಲೂ ಆ ಕಾರ್ಯವನ್ನು ಮಾಡುವ ಆತನು ಸೈತಾನನಾಗಿದ್ದಾನೆ ದೇವರು ಯಾವತ್ತು ನಮ್ಗೆ ಪಾಪವನ್ನು ಮಾಡ್ರಿ ಎಂಬುದಾಗಿ ಆತನು ನಮ್ಗೆ ಪ್ರೇರೇಪಿಸುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಆಮೇಲೆ ಪ್ರತಿಯೊಬ್ಬನು ಸಹ ತನ್ನ ಆಶೆಯಿಂದ ಮರಳುಗೊಂಡವನಾಗಿ ಪಾಪ ಮಾಡುತ್ತಾನೆ ಪಾಪ ಯಾವಾಗ ಆಗದೆಂಬುದಾಗಿ ಎಂಬುದಾಗಿ ನಮ್ಮ ಹೃದಯದಲ್ಲಿ ಆಶೆ ಯೌನಸ್ಥ ಮಕ್ಕಳೇ ನಿಮ್ಮ ಹೃದಯದಲ್ಲಿ ಅನೇಕ ವಿಧವಾದಂತಹ ಆಶೆಗಳು ಉತ್ಪತ್ತಿ ಆಗುತ್ತವೆ ಆ ನೀವು ನೋಡುವಂತ ಲ್ಯಾಪ್ಟಾಪ್ಗಳು ಮೊಬೈಲ್ಗಳು ಆ ಸೀರಿಯಲ್ಗಳು ಟಿ ವಿಗಳು ಆ ಇವುಗಳನ್ನೆಲ್ಲ ಸಿನಿಮಾಗಳನ್ನು ನೀವು ನೋಡುವಾಗ ನೀವು ಅನೇಕ ನಿಮ್ಮಲ್ಲಿ ಆಶೆಯುವುದು ಉತ್ಪತ್ತಿ ಆಗ್ತದೆ ಆಶೆಯಿಂದ ಪಾಪವು ಉತ್ಪತ್ತಿ ಆಗ್ತದೆ ಎಂಬುದಾಗಿ ನಾವು ನೋಡ್ತೇವೆ ಆ ಆ ಏದೇನ್ ತೋಟದಲ್ಲಿ ಹಣ್ಣು ನೋಡುವುದಕ್ಕೆ ಅದು ರಮ್ಯವಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಆಕರ್ಷಣೆ ಆಗಿತ್ತು ಎಂಬುದಾಗಿ ನಾವು ನೋಡ್ತೇವೆ ಆ ಅವರ ಹೃದಯದಲ್ಲಿ ಆಶೆಯು ಉಂಟಾದಾಗ ಆ ಅದನ್ನು ತೆಗೆದುಕೊಂಡು ಅವರು ತಿಂದ್ರು ಎಂಬುದಾಗಿ ನಾವು ನೋಡ್ತೇವೆ ಇವತ್ತು ಯವನಸ್ಥ ಮಕ್ಕಳೇ ಇವತ್ತು ನಿಮಗೆ ಅನೇಕ ಆಶೆಗಳು ಈ ಲೋಕದಲ್ಲಿ ನಿಮಗೆ ಕಾಣ್ತಾ ಇದ್ದಾವೆ ಆ ಆಶೆಯಿಂದ ಏನಾಗ್ತದೆ ಎಂಬುದಾಗಿ ನಾವು ಇಲ್ಲಿ ನಾವು ನೋಡುವಾಗ ಪಾಪ ಆಶೆಯು ಬಸುರಾಗಿ ಆಪವನ್ನು ಇರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ ನೋಡಿ ಮನುಷ್ಯನಿಗೆ ಆಸೆ 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 ಪ್ರಪಂಚದ ಅನೇಕ ಆಸೆಗಳು ಯವನಸ್ಥ ಮಕ್ಕಳೇ ನೀವು ಈ ಯವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ನೀವು ಸ್ಮರಿಸ್ಬೇಕೆಂಬುದಾಗಿ ದೇವರ ವಾಕ್ಯ ನಿಮ್ಗೆ ಹೇಳ್ತದೆ ಈ ಯವನ ಕಾಲವು ನಿಮಗೆ ತಿರುಗಿ ಅದು ವಾಪಸ್ ಬರೋದಿಲ್ಲ ನೀವು ವಯಸ್ಸಾಗ್ತಾ ಆಗ್ತಾ ಆಗ್ತಾ ವೃದ್ಧರಾಗ್ತೀರಾ ಈ ಯೌವನ ಕಾಲದಲ್ಲಿ ನೀವು ಮಾಡ್ಬೇಕಾದಂತ ಅನೇಕ ಕಾರ್ಯಗಳು ಸತ್ಯವೇಧದಲ್ಲಿ ನಿಮ್ಗೆ ಬರೆಯಲ್ಪಟ್ಟಿದೆ ದೇವರ ವಾಕ್ಯಕ್ಕೆ ನೀವು ಅವಿದೇರಾಗಿ ನೀವು ಜೀವಿಸುವುದಾದ್ರೆ ನೀವು ದೇವರ ಮಕ್ಕಳಾಗುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ ನಿಮ್ಮಲ್ಲಿರ್ತಕ್ಕಂತ ಪ್ರಾಪಂಚಿಕವಾದಂತಹ ಆಶೆ ಹೌದು ನಿಜ ಪ್ರತಿಯೊಬ್ಬರಿಗೂ ಅನೇಕ ಆಶೆಗಳು ಇರ್ತಾವೆ ಆದ್ರೆ ಅದು ಪಾಪವನ್ನು ಮಾಡುವಂತದ್ದಾಗಿರ್ಬಾರ್ದು ಪಾಪಕ್ಕೆ ಪ್ರೇರಣೆ ನೀಡುವಂತವು ಆಗಿರಬಾರ್ದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಆಶೆಯು ಬಸುರಾಗಿ ಪಾಪವನ್ನು ಇರುತ್ತದೆ ಪಾಪವು ತುಂಬಾ ಬೆಳೆದು ಮರಣವನ್ನು ಅಡಿಯುತ್ತದೆ ಎಂಬುದಾಗಿ ನಾವು ನೋಡ್ತೇವೆ ಯಾಕೆಂದ್ರೆ ಈ ಲೋಕದಲ್ಲಿ ಯೌನಸ್ಥ ಮಕ್ಕಳೇ ನಿಮ್ಗೆ ಈ ಲೋಕದಲ್ಲಿ ಅನೇಕ ಶೋಧನೆಗಳು ಉಂಟಾಗ್ತದೆ ಅನೇಕ ಶೋಧನೆಗಳು ಉಂಟಾಗ್ತದೆ ಯಾಕೆಂದ್ರೆ ಆ ಸೈತಾನನು ನಿಮಗೆ ಈ ಲೋಕದ ಅನೇಕ ಆಶೆಗಳನ್ನು ತೋರಿಸಿ ಆತನು ನಿಮಗೆ ಶೋಧನೆಯನ್ನು ಉಂಟು ಮಾಡ್ತಾನೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಆ ಸೈತಾನನು ಸರ್ಪವು ಸೈತಾನನು ಆತನು ಲೋಕದ ಎಲ್ಲಾ ಆಶೆಗಳನ್ನು ಆತನು ತೋರಿಸಿ ಅನೇಕ ಶೋಧನೆಗಳನ್ನು ಆತನು ಯೇಸು ಸ್ವಾಮಿಗೆ ಉಂಟು ಮಾಡ್ತಾನೆ ಅಲ್ಲನ್ನು ರೊಟ್ಟಿ ಮಾಡು ಎಂಬುದಾಗಿ ಹೇಳ್ತಾನೆ ಆ ನಿನ್ ಮೇಲಿನಿಂದ ಇಲ್ಲಿಗೆ ಮೇಲಿನಿಂದ ಕೆಳಗೆ ಬಿಳು ಆ ದೇ ನಿನ್ನ ಸೇವಕರು ನಿನ್ನ ದೂತರು ಬಂದು ನಿನ್ನನ್ನು ಹಿಡಿತಾರೆ ಎಂಬುದಾಗಿ ಹೇಳ್ತಾನೆ ಆ ನಿನ್ ನನಗೆ ನಮಸ್ಕಾರ ಮಾಡು ಇಗೋ ಈ ಲೋಕದಲ್ಲಿ ಇರತಕ್ಕಂತ ಎಲ್ಲಾ ನಿನಗೆ ಕೊಡ್ತಾನೆ ಎಂಬುದಾಗಿ ಸ್ವಾಮಿ ಹೇಳಿದಂತ ಮಾತು ನಿನ್ನ ದೇವರನ್ನು ನೀನು ರೀಕ್ಷಿಸಬೇಡ ನಾವು ಯಾಕೆ ಇವತ್ತು ಶೋಧನೆಗೆ ನಾವು ಒಳಗಾಗ್ತಾ ಇದ್ದೇವೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ದೇವರು ನಮ್ಗೆ ಹೇಳ್ತಾನೆ ಇವತ್ತು ನಮ್ಮ ಜೀವಿತ ದೇವರ ಮುಂದೆ ಅದು ಏನಾಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳುವಂತರಾಗಿರ್ಬೇಕು ಯಾಕಂದ್ರೆ ನಾವು ನೋಡ್ತೇವೆ ಒಂದಕ್ಕೋರಿಂದ ಹತ್ತನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನದಲ್ಲಿ ನಾವು ನೋಡ್ತೇವೆ ಮನುಷ್ಯರು ಸಹಿಸಬಹುದಾದಂತಹ ಶೋಧನೆ ಶೋಧನೆಯನ್ನೇ ಹೊರತು ಬೇರೆ ಯಾವುದನ್ನು ಆತನ ನಿಮ್ಗೆ ಕೊಡೋದಿಲ್ಲ ದೇವರಿಗೆ ಗೊತ್ತು ಮನುಷ್ಯನ ಕೆಪಾಸಿಟಿ ಅದ್ ಏನಿದೆ ಎಂಬುದಾಗಿ ಎಷ್ಟು ನೋವನ್ನು ಸಹಿಸಿಕೊಳ್ಳಬಹುದು ಎಷ್ಟು ನಿಂದೆ ಅಪಮಾನ ಅವಮಾನಗಳನ್ನು ಸಹಿಸಿಕೊಳ್ಳಬಹುದು ಎಂಬುದಾಗಿ ಮತ್ತು ಶೋಧನೆಯನ್ನು ಎಷ್ಟು ಸಹಿಸಿಕೊಳ್ಳಬಹುದು ಎಂಬುದಾಗಿ ದೇವರಿಗೆ ಗೊತ್ತು ಅಷ್ಟೇ ಆತನು ನಮ್ಮ ಮೇಲೆ ಆತನು ಶೋಧನೆಯನ್ನು ಕೊಡುವಂತನಾಗಿರ್ತಾನೆ ನಾವು ಅದು ಒಂದಕ್ಕೋರಿಂದ ಹತ್ತನೇ ಅಧ್ಯಾಯ ಹನ್ನೆರಡು ಹದ್ಮೂರಲ್ಲಿ ನಾವು ನೋಡ್ತೇವೆ ಮತ್ತು ಮತ್ತಾಯ ನಾಲ್ಕು ಮೂರು ಹದ್ಮೂರಲ್ಲಿ ಹದ್ಮೂರಲ್ಲಿ ನಾವು ನೋಡುವಾಗ ಮೂರರಿಂದ ಹದ್ಮೂರನೇ ವಚನದವರೆಗೂ ನಾವು ನೋಡುವಾಗ ಯೇಸು ಸ್ವಾಮಿಗೆ ಬಂದಂತ ಶೋಧನೆ ಕುರಿತಾಗಿ ನಾವು ನೋಡ್ತೇವೆ ನಾವು ಶೋಧನೆಗೆ ಒಳಗಾಗದ ಹಾಗೆ ಕ್ರಿಸ್ತನ ಮಾರ್ಗದಲ್ಲಿ ನಾವು ಜೀವಿಸಬೇಕು ಯೌನಸ್ಥಾನೇ ನಿನ್ನ ಬದುಕು ಅದು ಉತ್ತಮ ಆಗಬೇಕಾ ಯೌನಸ್ಥಳೇ ನಿನ್ನ ಬದುಕು ಉತ್ತಮವಾಗಿ ರೂಪಿಸಲ್ಪಡಬೇಕಾ ನೀನು ದೇವರ ಮಾರ್ಗದಲ್ಲಿ ನೀನು ಜೀವಿಸ್ಬೇಕು ಯೌವನ ಕಾಲದಲ್ಲಿಯೇ ನೀನು ಆತನನ್ನು ಸ್ಮರಿಸ್ಬೇಕೆಂಬುದಾಗಿ ದೇವರು ಆತನ ನಮ್ಗೆ ಹೇಳುವಂಥದ್ದನ್ನು ನಾವು ನೋಡುವಂಥರು ಆಗಿರ್ತೇವೆ ಯಾಕಂತ ಹೇಳಿದ್ರೆ ಅನೇಕ ಸಾರಿ ನಾವು ನಮ್ಮ ಸ್ವಂತ ಆಸೆಗಳಿಗೆ ಮೋಹಗಳಿಗೆ ಆ ಇನ್ನೇನು ಇನ್ನೊಂದು ವರ್ಡ್ ಅಂತ ಹೇಳಿದ್ರೆ ಪ್ರಚೋದನೆಗೆ ಆಕರ್ಷಣೆಗೆ ಅನೇಕ ಸಾರಿ ನಾವು ಒಳಗಾಗುವಂತವರಾಗಿರ್ತೇವೆ ಆದ್ದರಿಂದ ನಾವು ಇತರರೊಂದಿಗೆ ಸೂಕ್ಷ್ಮವಾಗಿರಬೇಕೆಂಬುದಾಗಿ ನಾವು ನೋಡ್ತೇವೆ ಮತ್ತು ಇಪ ಇತರರು ಪಾಪಕ್ಕೆ ಕಾರಣರಾಗುವ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದೆಂಬುದಾಗಿ ನಾವು ನೋಡ್ತೇವೆ ಜ್ಞಾನೋಕ್ತಿಗಳಲ್ಲಿ ಆತನು ಹೇಳ್ತಾನೆ ತುಂಬಾ ಚೆನ್ನಾಗಿ ಹೇಳ್ತಾನೆ ಅಯ್ಯೋ ಮಗನೇ ಆ ನಿನ್ನನ್ನು ಅವರು ಪಾಪಕ್ಕೆ ಪ್ರೇರೇಪಿಸಿದರೆ ನೀನು ಒಪ್ಪಲೇ ಬೇಡ ಅವರ ಮಾರ್ಗ ಮಾರ್ಗದಲ್ಲಿ ನೀನು ನಡೆಯಲೇ ಬೇಡ ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಬರೆಯುವಂತದ್ದನ್ನ ನಾವು ನೋಡಿ ಯಾಕಂದ್ರೆ ಸೈತಾನನು ಯಾವಾಗಲೂ ಆತನು ಏನ್ ಮಾಡ್ತಾನೆ ಅಂದ್ರೆ ಯೌನಸ್ಥ ಮಕ್ಕಳನ್ನು ನೀವೆಲ್ಲರೂ ಒಳ್ಳೆಯವರೇ ಆಗಿರ್ತೀರ ದೇವರ ವಾಕ್ಯಗಳನ್ನು ಕಲಿತೀರ ಆ ತಂದೆ ತಾಯಿಗಳು ನಿಮ್ಮನ್ನು ಆ ದೇವರ ಅನ್ಯನದಲ್ಲಿ ನೆ ನಡೆಸ್ತಾ ಇರ್ತಾರೆ ಸಭೆಯಲ್ಲಿ ಸಭಾ ಹಿರಿಯರು ನಿಮ್ಮನ್ನು ನಡೆಸ್ತಾ ಇರ್ತಾರೆ ದೇವರ ವಾಕ್ಯಗಳನ್ನು ನಿಮಗೆ ಬಿತ್ತರಿಸ್ತಾ ಇರ್ತಾರೆ ನೀವು ಒಳ್ಳೆಯವರೇ ಆಗಿರ್ತೀರಾ ಆದ್ರೆ ನಿಮ್ಮ ಸ್ನೇಹಿತರು ಆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ಸಹಿತ ಅವರ ಮುಖಾಂತರವಾಗಿ ನಿಮ್ಮನ್ನು ಆಕರ್ಷಿಸ್ತಾನೆ ನಾನು ಆಗ್ಲೇ ಹೇಳಿದಾಗ ಅನೇಕ ವಿಧವಾದಂತ ಪ್ರಾಪಂಚಿಕವಾದಂತ ವಸ್ತುಗಳ ಮುಖಾಂತರವಾಗಿ ಆಕರ್ಷಿಸ್ತಾನೆ ಅನೇಕ ಸಾರಿ ಆ ಅನೇಕ ಜನ ಕೇಳಿ ನಿಮ್ ಗುರು ಯಾರು ಸಿನಿಮಾದ ಗುರು ಯಾರು ಅಂತ ಹೇಳಿದ ತಕ್ಷಣ ತಕ್ಕಂತ ಹೇಳಿ ಯಾವ್ದಾವ್ದು ಸಿನಿಮಾ ತಾರ ಹೆಸರುಗಳನ್ನ ಅನೇಕ ಜನರು ಹೇಳ್ತಾರೆ ಆ ನಿಮ್ಮ ಕ್ರಿಕೆಟ್ ಸ್ಟಾರ್ ಯಾರು ಎಂಬುದಾಗಿ ಹೇಳುವಾಗ ಅನೇಕ ವ್ಯಕ್ತಿಗಳ ಸ್ಟಾರ್ ಗಳನ್ನ ಕ್ರಿಕೆಟ್ ಗಳು ಅನೇಕ ಸ್ಪೋರ್ಟ್ಸ್ ಸ್ಟಾರ್ ಗಳನ್ನ ನನ್ನ ಗುರು ಎಂಬುದಾಗಿ ಹೇಳುವಂತದ್ದನ್ನು ನಾವು ನೋಡ್ತೇವೆ ಯಾವತ್ತಾದ್ರೂ ನಾವು ನನ್ನ ಗುರು ಕರ್ತನಾದಂತ ಯೇಸು ಕ್ರಿಸ್ತನ್ ಎಂಬುದಾಗಿ ನಾವು ಹೇಳಿದ್ದೇವೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಾ ನಾವು ಆತನ ಮಾರ್ಗದಲ್ಲಿ ನಡೆಯುತ್ತಿರುವುದಾದ್ರೆ ನನ್ನ ಮತ್ತು ನಮ್ಮೆಲ್ಲರ ಗುರು ಕರ್ತನಾದಂತ ಯೇಸು ಕ್ರಿಸ್ತನಾಗಿದ್ದಾನೆ ಆತನೇ ನಮ್ಮ ಸ್ಟಾರ್ ಆಗಿದ್ದಾನೆ ಆತನೇ ನಮ್ಮ ಗುರು ಆಗಿದ್ದಾನೆ ಯಾಕಂದ್ರೆ ನಾವು ಅನೇಕ ಸಾರಿ ದೆವ್ವದ ಮಾತುಗಳಿಗೆ ಸೈತಾನನ ಮಾತುಗಳಿಗೆ ಗುಲಾಮರಾಗಿ ಹೋಗ್ತೇವೆ ಆತನಿಗೆ ನಾವು ಗುಲಾಮರಾಗ್ತೇವೆ ಸ್ವಾಮಿಯ ಮಾರ್ಗನ ನಾವು ಬಿಟ್ಟು ಬಿಡ್ತೇವೆ ದೇವರ ವಾಕ್ಯದ ಸುತ್ತಲೂ ನಮ್ಮ ಜೀವನ ಮತ್ತು ಮನಸ್ಸನ್ನು ಕೇಂದ್ರೀಕರಿಸಿಕೊಳ್ಳಬೇಕೆಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ಇವತ್ತು ನಾನು ಹೇಳಿದ ಹಾಗೆ ನಾವೇನ್ ಮಾಡ್ತೀವಿ ಅಂದ್ರೆ ದೇವರನ್ನ ನಾವು ಬದಿಗಿಟ್ಟು ಲೋಕದ ಆಶೆಗೆ ನಾವು ಒಳಗಾಗ್ತಾ ಇದ್ದೇವೆ ತಂದೆ ತಾಯಿಗಳಿಗೆ ಗೊತ್ತಿಲ್ಲದ ಹಾಗೆ ಅನೇಕ ಪಾಪಗಳನ್ನ ನಾವು ಮಾಡುತ್ತೇವೆ ಏನು ಆಗಲ್ಲ ಕುಡಿಯೋ ಒಂಚೂರು ಕುಡಿಯೋ ಒಂದೇ ಒಂದು ದಮ್ಮೊಡಿಯಮ್ಮ ಏನಾಗಲ್ಲ ಪಾನ್ ಪರಾಗು ಗುಟ್ಕ ಬೀಡಿ ಸಿಗರೇಟು ಅನೇಕ ವಿಧವಾದಂಥದ್ದನ್ನು ನಾವು ನೋಡ್ತೇವೆ ಟಿವಿಗಳಲ್ಲಿ ಅವುಗಳನ್ನೇ ದೊಡ್ಡದಾಗಿ ಆ ಜಾಹೀರಾತು ಕೊಡುವಂಥದ್ದನ್ನು ನಾವು ನೋಡ್ತೇವೆ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ಕೈಯಲ್ಲಿ ಅನೇಕ ಕಡೆ ನಾನು ಹೋದಾಗ ಶಾಲೆಗಳಲ್ಲಿ ನಾನು ಭಾಷಣ ಮಾಡ್ತಾ ಇರ್ತೇನೆ ಏನಂದ್ರೆ ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿಗಳು ನಿಮಗೇನಾದ್ರು ಕುಡಿಯುವಂತ ವಸ್ತುಗಳಾಗಲಿ ಸೇದುವಂತ ವಸ್ತುಗಳನ್ನಾಗಲಿ ತಿನ್ನುವಂತ ಗುಟ್ಕಾ ಸ್ಟಾರು ಪಾನ್ ಪರಗ್ ಆಗಲಿ ಆಗಲಿ ಏನಾದ್ರೂ ನಿಮ್ಮ ಕೈಲಿ ತರುವುದಕ್ಕೆ ಹೇಳಿದ್ರೆ ನೀವು ತರುವುದಕ್ಕೆ ಹೋಗ್ಬೇಡ್ರಿ ಎಂಬುದಾಗಿ ಹೇಳ್ತೇನೆ ಯಾಕಂದ್ರೆ ಅಲ್ಲಿಂದಾನೇ ಆರಂಭ ಆಗ್ತದೆ ಹೇಗಿದೆ ಟೇಸ್ಟ್ ಹೇಗಿದೆ ನೋಡೋಣ ಆ ನನ್ನ ತಂದೆ ತಾಯಿಗಳು ತಿಂತಾರೆ ನಾನು ಒಂಚೂರು ತಿಂದು ನೋಡೋಣ ಆ ನನ್ನ ತಾ ತಂದೆ ತಾ ತಾ ತಂದೆನ ಕುಡಿಯುತ್ತಾರೆ ನಾವು ಒಂಚೂರು ಕುಡಿದು ನೋಡೋಣ ಬಿಡಿ ಸೇದೋಣ ಸಿಗರೇಟ್ ಸೇದೋಣ ಎಂಬುದಾಗಿ ಅನೇಕ ಕೆಟ್ಟ ಆ ಒಂದು ಚಟಗಳು ಸೈತಾನನಿಂದ ಅದು ಉತ್ಪತ್ತಿ ಆಗ್ತದೆ ಆಸೆಗಳು ಅಲ್ಲಿ ಸಣ್ಣ ಸಣ್ಣ ಆಸೆಗಳು ದೊಡ್ಡ ದೊಡ್ಡ ಆಸೆಗಳಾಗಿ ಅದು ಆಗ್ತದೆ ಇವತ್ತು ಚೂರು ರುಚಿ ನೋಡ್ತೇವೆ ನಾಳೆ ದಿವ್ಸ ಅದಕ್ಕೆ ಅಡಿಟ್ ಆಗುವಂಥದ್ದನ್ನು ನಾವು ನೋಡ್ತೇವೆ ನಾನು ಮೊದಲನೆಯ ಸಂಗತಿಗೆ ನಾನು ಬರ್ತೇನೆ ಯವನಸ್ಥ ಮಕ್ಕಳೇ ಮೊದಲನೇ ಸಂಗತಿ ಪ್ರಾರ್ಥನೆ ಯೌನಸ್ಥರ ಜೀವಿತದಲ್ಲಿ ಪ್ರಾರ್ಥನೆ ಅಧ್ಯಯನ ಮಾಡಬೇಕು ನಾನು ಹೇಗೆ ಪ್ರಾರ್ಥನೆ ಮಾಡಬೇಕು ಆ ಯಾಕೆ ಪ್ರಾರ್ಥನೆಯನ್ನು ಮಾಡಬೇಕು ಯಾಕಂದ್ರೆ ನಾವು ನಾವು ನೋಡ್ತೇವೆ ಪ್ರಾರ್ಥನೆ ಅದಕ್ಕೆ ಕ್ರೈಸ್ತರ ಒಂದು ಜೀವ ಸೆಲೆ ಆಗಿದೆ ಎಂಬುದಾಗಿ ನಾವು ನೋಡ್ತೇವೆ ಆ ಒಂದು ಜೀವನಾಡಿ ಆಗಿದೆ ದೇವರೊಂದಿಗೆ ಸಂಪರ್ಕಿಸುವಂಥದ್ದು ಪ್ರಾರ್ಥನೆ ದೇವರೊಂದಿಗೆ ಮಾತನಾಡುವಂಥದ್ದು ನಮ್ಮೆಲ್ಲರ ಕೋರಿಕೆಗಳನ್ನು ದೇವರೊಂದಿಗೆ ನಾವು ಹಂಚಿಕೊಳ್ಳುವಂಥದ್ದು ನಮ್ಮ ಸಮಸ್ಯೆಗಳನ್ನು ರೋಗಗಳನ್ನು ಸಾಲಗಳನ್ನು ಅನೇಕ ವಿಧವಾದಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ದೇವರೊಂದಿಗೆ ಮಾತನಾಡುವಂತದ್ದು ಪ್ರಾರ್ಥನೆ ಇವತ್ತು ಅನೇಕ ಯೌನಸ್ಥ ಮಕ್ಕಳು ಪ್ರಾರ್ಥನೆಯನ್ನು ಮಾಡುವುದಿಲ್ಲ ಸಭೆಗಳಲ್ಲಿ ಪ್ರಾರ್ಥನೆ ಮಾಡುವುದಿಲ್ಲ ದೇವರಿಗೆ ಸ್ತೋತ್ರವನ್ನು ಮಾಡುವುದಿಲ್ಲ ಕುಟುಂಬಗಳಲ್ಲಿ ಪ್ರಾರ್ಥನೆಯನ್ನು ಮಾಡುವುದಿಲ್ಲ ಆಗ್ಲೇ ಹಾಗೆ ಕ್ರೈಸ್ತರಿಗೆ ಪ್ರಾರ್ಥನೆ ಎಂಬುದು ಒಂದು ಬೆನ್ನೆಲುಬು ಆಗಿದೆ ಒಂದು ಜೀವದ ಸೆಲೆ ಆಗಿದೆ ಅದು ಹ್ಮ್ ದೇವರೊಂದಿಗೆ ನಾವು ಚರ್ಚಿಸುವಂಥದ್ದು ಮಾತನಾಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಆ ದೇವರು ನಮಗೆ ತನ್ನ ವಾಕ್ಯವನ್ನು ಆತನು ಕೊಟ್ಟಿದ್ದಾನೆ ನಾವು ಆತನೊಂದಿಗೆ ಸಂಬಂಧವನ್ನು ಹೊಂದಲು ಪ್ರಾರ್ಥನೆಯನ್ನು ನಾವು ಮಾಡಬೇಕು ದೇವರೊಂದಿಗೆ ನಮ್ಮ ಸಂಪರ್ಕ ಯಾವ ರೀತಿ ಆಗಿದೆ ದೇವರೊಂದಿಗೆ ನನ್ನ ಮತ್ತು ದೇವರೊಂದಿಗೆ ನಿಮ್ಮ ಸಂಬಂಧ ಯಾವ ರೀತಿ ಆಗಿದೆ ಎಂಬುದಾಗಿ ನಾವು ನೋಡಿಕೊಳ್ಳಬೇಕು ದೇವರೊಂದಿಗೆ ನಿಮಗೆ ಸಂಪರ್ಕ ಇಲ್ಲ ದೇವರೊಂದಿಗೆ ನಿಮಗೆ ಸಂಬಂಧ ಇಲ್ಲ ಎಂಬುದಾಗಿ ಹೇಳುವುದಾದ್ರೆ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲ ನಾವು ಪ್ರಾರ್ಥನೆ ವಿಚಾರವಾಗಿ ನಾವು ಆ ದೇವರ ವಾಕ್ಯನ ನಾವು ನೋಡುವಂತ ಪ್ರಾರ್ಥನೆ ಎಂಬ ಪದದ ಅರ್ಥ ಎಂಬುದಾಗಿ ನಾವು ನೋಡುವಾಗ ದೇವರೊಂದಿಗೆ ನಾವು ಕೇಳಿಕೊಳ್ಳುವಂಥ ದೇವರೊಂದಿಗೆ ನಾವು ಬೇಡಿಕೊಳ್ಳುವಂಥದ್ದು ಆತನ ಮುಂದೆ ನಾವು ಪ್ರಾರ್ಥಿಸುವಂಥದ್ದು ಅದನ್ನು ಮಾಡಲು ದೇವ ದೇವರೊಂದಿಗೆ ನಾವು ಮಾತನಾಡುವಾಗ ಅಯ್ಯೋ ನನ್ನ ಮಗನನ್ನು ನನ್ನ ನನ್ನ ಬಳಿಯಲ್ಲಿ ಆತನು ಪ್ರಾರ್ಥಿಸುತ್ತಿದ್ದಾನೆ ನನ್ನ ಮಗಳು ಪ್ರಾರ್ಥಿಸ್ತಾಳೆ ನನ್ನ ಮಗನೇ ನನ್ನ ಬಳಿಗೆ ಬಾ ನನ್ನ ಮಗಳೇ ನನ್ನ ಬಳಿಗೆ ಬಾ ಪ್ರಾರ್ಥಿಸು ಒಂದು ಸಣ್ಣ ಮಗು ತಾಯಿಯ ಹಾಲನ್ನು ಕುಡಿಯುವಂತ ಒಂದು ಸಣ್ಣ ಮಗು ಆ ಮಗು ಆಟಾಡ್ ಆಟಾಡ್ತಾನೆ ಇದ್ರೆ ಆ ತಾಯಿ ಆ ಮಗುಗೆ ಎಂದಿಗೂ ಹಾಲನ್ನು ಕುಡಿಸೋದಿಲ್ಲ ಆ ಮಗು ಅಳುತ್ತ ತಾಯಿಯ ಬಳಿಯಲ್ಲಿ ಬರುವಾಗ ಆಕೆ ಬಾಚಿ ತಬ್ಬಿಕೊಂಡು ನನ್ನ ಮಗುಗೆ ಹಸುವಾಗಿದೆ ಎಂಬುದಾಗಿ ಮುದ್ದಿಡುತ್ತಾ ಆ ಮಗುವಿಗೆ ಹಾಲನ್ನು ಕೊಡುವಂತದ್ದನ್ನ ನಾವು ನೋಡ ಹಾಗೆ ದೇವರ ಬಳಿಯಲ್ಲಿ ನಾವು ದೇವರಿಗೆ ಗೊತ್ತು ನನ್ನ ಮಗನಿಗೆ ಯಾವ ಸಮಸ್ಯೆ ಇದೆ ನನ್ನ ಮಗಳಿಗೆ ಯಾವ ರೀತಿಯಾದಂತ ಸಮಸ್ಯೆ ಇದೆ ಎಂಬುದಾಗಿ ದೇವರಿಗೆ ಗೊತ್ತು ಆದ್ರೆ ನಾನು ನೀವು ಮಾಡಬೇಕಂತ ಸಂಗತಿ ಏನೆಂಬುದಾಗಿ ನಾವು ನೋಡುವಾಗ ದೇವರ ಸನ್ನಿಧಾನಕ್ಕೆ ನಾವು ಬಂದು ಪ್ರಾರ್ಥನೆಯನ್ನು ಮಾಡಬೇಕು ಆಗ ದೇವರು ನಮ್ಮನ್ನು ಆಶೀರ್ವದಿಸುವಂತನಾಗಿರ್ತಾನೆ ನಾವು ಮತ್ತಾಯನ್ನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನೋಡ್ತೇವೆ ಎಲ್ಲರಿಗೂ ಚಿರ ಚಿರಪರಿಚಿತವಾದಂತಹ ವಾಕ್ಯ ಮತಾಯನು ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ ಏಳು ಮತ್ತು ಎಂಟನೇ ವಚನದಲ್ಲಿ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವನಿಗೆ ತೆರೆಯುವ ತೆರೆಯುವುದು ಆ ಮುಂದೆ ನಾವು ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ ಮೀನು ಕೇಳಿದರೆ ಹಾವನ್ನು ಕೊಡುವನೆ ಇಲ್ಲಿ ನಾವು ಅಲ್ವಾ ಹಾಗಾದ್ರೆ ಮುಂದೆ ನಾವು ನೋಡ್ತೇವೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ಹೊರಗಳನ್ನು ಕೊಡುವನಲ್ಲವೇ ಎಂಬುದಾಗಿ ಇಲ್ಲಿ ನಾವು ನೋಡ ದೇವರ ಮುಂದೆ ನಾವು ಬೇಡಿಕೊಳ್ಳಬೇಕು ನಾವು ಯಾವುದೋ ಒಂದು ವಸ್ತು ನಿಮ್ಮ ಮನೆಯಲ್ಲಿ ಕಳೆದೋಗಿದೆ ಎಂಬುದಾಗಿ ಹೇಳುವುದಾದ್ರೆ ಸುಮ್ನೆ ಇದ್ರೆ ಅದು ನಿಮ್ ಕೈಗೆ ಬರೋ ನೀವು ಹುಡುಕಬೇಕು ನೀವು ನಿಮ್ಮ ಮನೆ ಬಳಿಯಲ್ಲಿ ಬಂದು ರಾತ್ರಿ ನೀವು ಕಾಲೇಜಿಂದನೋ ಕೆಲಸದಿಂದನೋ ನೀವು ಬಂದು ಸುಮ್ನೆ ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಬಾಕ್ಲು ತೆರೆಯಲ್ ಪಡೋದಿಲ್ಲ ನೀವು ತಟ್ಟಬೇಕು ನೀವು ಬಾಕ್ಲನ್ನು ತಟ್ಟಿದಾಗ ಅದು ತೆರೆಯಲ್ಪಡುತ್ತದೆ ಎಂಬುದಾಗಿ ನಾವು ನೋಡ್ತೇವೆ ಆ ಯಾಕೆಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು ಹುಡುಕುವವನಿಗೆ ಅದು ಸಿಕ್ಕುವುದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ತಟ್ಟುವವನಿಗೆ ಅದು ತೆರೆಯುವುದು ಎಂಬುದಾಗಿ ಆ ನೋಡಿ ನಿಮ್ಮಲ್ಲಿ ಯಾವನಾದ್ರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ ನೋಡಿ ಆ ನಿಮ್ಮ ಅನೇಕ ಯವನಸ್ಥ ಮಕ್ಕಳಿದ್ದೀರಾ ಆ ತಂದೆಗಳು ಇದ್ದೀರಾ ಆ ನಿಮ್ಮ ಮಕ್ಕಳಿಗೆ ನೀವು ಯಾವತ್ತಾದ್ರೂ ಆ ರೊಟ್ಟಿ ಕೇಳಿದ್ರೆ ಕಲ್ಲನ್ನ ಕೊಡ್ತೀರಾ ನೋಡಿ ಎಷ್ಟು ಒಂದು ಸುಂದರವಾದಂತ ಮನುಷ್ಯನೇ ಆ ರೀತಿ ಮಾಡದೆ ಇರುವಾಗ ಮೀನನ್ನು ಕೇಳುವ ಮಗನಿಗೆ ನೀವು ಏನ್ ಕೊಡ್ತೀರ ಆವನ್ನು ಕೊಡುವಿರ ಎಂಬುದಾಗಿ ನಾವು ನೋಡುವಾಗ ಆ ಈ ಲೋಕದ ಮನುಷ್ಯರೇ ನಾವು ಆ ರೀತಿಯಾಗಿ ಮಾಡದೇ ಇರುವಾಗ ನಮ್ಮನ್ನು ಉಂಟು ಮಾಡಿರ್ತಕ್ಕಂಥ ದೇವರು ಪರಲೋಕದಲ್ಲಿರೋ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಕೊಡುವ ಎಂಬುದಾಗಿ ನಾವು ನೋಡ್ತೇವೆ ಇವತ್ತು ಅನೇಕ ಜನ ಯವನಸ್ಥ ಮಕ್ಕಳಿದ್ದೀರ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನೀವು ನಿಮ್ಮ ತಂದೆ ತಾಯಿಗಳ ಬಳಿಯಲ್ಲಿ ನೀವು ಕೇಳ್ತೀರ ಶಾಲಾ ಕಾಲೇಜಿನ ಫೀಸ್ ಇರ್ಬೋದು ಪಾಸ್ಗೆ ದುಡ್ಡಿರ್ಬೋದು ಕರೆನ್ಸಿಗೆ ಕರೆನ್ಸಿಗಿರ್ಬೋದು ನಿಮ್ಮ ಪಾಕೆಟ್ ಮನಿಗಿರ್ಬೋದು ಇರ್ಬೋದು ಎಲ್ಲದಕ್ಕೂ ನೀವು ತಂದೆ ತಾಯಿಗಳ ಬಳಿಯಲ್ಲಿ ನೀವು ಕೇಳ್ತೀರ ಅವ್ರು ಏನೇ ನಿಮಗೆ ಬೈದ್ರು ಏನೇ ಮಾಡುದ್ರು ಸಹ ನಿಮ್ಮ ಆಸೆಗಳನ್ನು ಪೂರೈಸುವಂತವ್ರು ನಿಮ್ಮ ತಂದೆ ತಾಯಿಗಳಾಗಿರ್ತಾರೆ ನಿಮ್ಮನ್ನು ಅವರು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ನನ್ನ ಮಗ ನನ್ನ ಮಗಳು ಎಂಬುದಾಗಿ ತಂದೆ ತಾಯಿಗಳು ಪ್ರೀತಿ ಮಾಡ್ತಾರೆ ಕಷ್ಟವಾಗಲಿ ಸಂಕಟವಾಗಲಿ ಸಾಲ ಸಮಸ್ಯೆ ರೋಗ ಏನೇ ಇದ್ರು ಸಹ ನಿಮ್ಮ ಹೃದಯದ ಆಶಯಗಳನ್ನು ಅವರು ಈಡೇರಿಸುವುದಕ್ಕೆ ಅವರು ಪ್ರಯತ್ನ ಪಡ್ತಾರೆ ಆ ಈ ಲೋಕದ ತಂದೆ ತಾಯಿಗಳೇ ನಿಮ್ಮನ್ನು ಇಷ್ಟು ಪ್ರೀತಿ ಮಾಡುವಾಗ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅದಕ್ಕಿಂತಲೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿ ಮಾಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಿಮ್ಗೆ ಎಚ್ಚರಿಸ್ತಾ ಇದೆ ನೀವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ರಿ ದೇವರ ಸನ್ನಿಧಾನದಲ್ಲಿ ನೀವು ಬೇಡಿಕೊಳ್ಳ್ರಿ ದೇವರ ಮುಂದೆ ನೀವು ತಟ್ಟಿರಿ ಹುಡುಕಿರಿ ಅದು ನಿಮ್ಗೆ ಸಿಗುತ್ತದೆ ತೆರೆಯಲ್ಪಡ್ತದೆ ಎಂಬುದಾಗಿ ನಾವು ನೋಡ್ತಾ ಇವತ್ತು ಅನೇಕ ಯೌನಸ್ಥ ಮಕ್ಕಳು ಪ್ರಾರ್ಥನೆ ಮಾಡೋದಿಲ್ಲ ಕೆಲ್ಸ ಇಲ್ಲ ಮದುವೆ ಆಗಿಲ್ಲ ಅನೇಕ ಆಲೋಚನೆಗಳನ್ನ ಇಟ್ಕೊಳ್ತಾರೆ ಪ್ರಾರ್ಥನೆ ಮಾಡ್ರಿ ಕೆಲ್ಸ ಸಿಕ್ಕಿಲ್ವಾ ಚಿಂತೆ ಮಾಡಬೇಡಿ ಮದುವೆ ಆಗಿಲ್ವಾ ಚಿಂತೆ ಮಾಡಬೇಡಿ ನಿಮಗಿಂತಲೂ ಮಿಗಿಲಾಗಿ ಆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಮಕ್ಕಳೇ ನಿಮ್ಮ ಕೆಲ್ಸದ ಬಗ್ಗೆ ನಿಮ್ಮ ತಂದೆ ತಾಯಿಗಳು ಚಿಂತೆ ಮಾಡ್ತಾ ಇದ್ದಾರೆ ಮಕ್ಕಳೇ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮದುವೆಯ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ತಂದೆ ತಾಯಿಗಳೇ ಇಷ್ಟು ನಿಮ್ಮ ಕೆಲಸದ ಬಗ್ಗೆ ಮದುವೆಯ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವಾಗ ನಿಮ್ಮನ್ನು ನಮ್ಮನ್ನು ಉಂಟು ಮಾಡಿದಂತಹ ಪರಲೋಕದ ತಂದೆಯಾದಂತಹ ದೇವರು ಇನ್ನು ಮಿಗಿಲಾಗಿ ಹೆಚ್ಚಾಗಿ ನಿನ್ನ ಬಗ್ಗೆ ಆತನು ಚಿಂತೆ ಮಾಡ್ತಾ ಇದ್ದಾನೆ ಅಯ್ಯೋ ನನ್ನ ಮಗನಿಗೆ ಕೆಲಸ ಇಲ್ಲ ಅಯ್ಯೋ ನನ್ನ ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ ಎಂಬುದಾಗಿ ನೀವು ಕೆಲವು ಸಮಯ ಮಾತ್ರ ಚಿಂತೆ ಮಾಡ್ತೀರಾ ಆದ್ರೆ ದೇವರು ನಿಮ್ಮ ಬಗ್ಗೆ ಯಾವಾಗಲೂ ಆತನು ಚಿಂತಿಸುವ ಆತನು ಆತನಾಗಿದ್ದಾನೆ ಎಂಬುದಾಗಿ ಅವನು ನಮ್ಮ ಅಗತ್ಯಗಳನ್ನು ಪೂರೈಸಲು ಆತನು ಬಯಸುತ್ತಾನೆ ನಿನ್ನ ಹೃದಯದ ಆಶೆಗಳನ್ನು ಈಡೇರಿಸಲು ದೇವರು ಆತನು ತವಕಿಸುತ್ತಿದ್ದಾನೆ ಆದ್ರೆ ನೀನು ಆತನ ಮುಂದೆ ನೀನು ಮೊಣಕಾಲುರಿ ಪ್ರಾರ್ಥಿಸುವಾಗ ನಿನ್ನ ಅಗತ್ಯತೆಗಳನ್ನು ಪೂರೈಸುವ ಆತನು ತಂದೆ ಆದಂತ ದೇವರು ಆತನ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ನಾವು ಅನೇಕ ಸಾರಿ ನಮ್ಮ ಸಮಯವನ್ನು ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಅಥವಾ ಈ ಲೋಕದ ಆ ರಾಜಕಾರಣಿಗಳೊಂದಿಗೆ ಸರ್ಕಾರದೊಂದಿಗೆ ನಾವು ಬೇಡಿಕೊಳ್ತೇವೆ ಕೆಲವು ಮಾತ್ರ ನಮಗೆ ಆಗ್ಬೋದು ಆ ರಾಜಕಾರಣಿಗಳು ಅನೇಕ ರೀತಿಯಾದಂತ ನಿಮಗೆ ಆಶ್ವಾಸನೆಗಳನ್ನು ಕೊಡ್ಬೋದು ಅದು ನೆರವೇರುವುದಿಲ್ಲ ಆ ಅನೇಕ ಸಾರಿ ಆ ಕುಟುಂಬಗಳಲ್ಲಿ ನಿಮ್ಮ ಕೆಲವು ಆಸೆಗಳು ನೆರವೇರುವುದಿಲ್ಲ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಹೃದಯದ ಆಸೆ ಈಡೇರುವುದಿಲ್ಲ ಆದ್ರೆ ದೇವರೊಂದಿಗೆ ನೀವು ಪ್ರಾರ್ಥನೆ ಮಾಡುದು ಯಾವುದೇ ಸಂಗತಿಗಳಿರ್ಬೋದು ದೇವರೊಂದಿಗೆ ನೀವು ಪ್ರಾರ್ಥಿಸುವಾಗ ಆತನು ನಿಮ್ಮ ಅಗತ್ಯತೆಗಳನ್ನು ಪೂರೈಸುವ ಆತನು ಆತನು ನಿಮ್ಮ ಹೃದಯದ ಪ್ರಾರ್ಥನೆಗಳನ್ನು ಆತನು ಕೇಳುವಂತ ದೇವರು ಆತನು ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ದೇವರನ್ನು ಎಂದಿಗೂ ಕೇಳದಿದ್ದರೆ ನಾವು ಹೇಗೆ ಇರಬೇಕೆಂಬುದನ್ನು ನಾವು ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ ನೋಡಿ ನಾವು ಪ್ರಾರ್ಥನೆಯಲ್ಲಿ ನಾವು ತೊಡಗಿಸಿಕೊಂಡಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆಗೆ ಸದುತರನ್ನು ತರನ್ನು ದಯಪಾಲಿಸಿ ಕೊಡೋದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ನೋ ನೋಡುವಂತವರಾಗಿರ್ತೇವೆ ನಾವು ಅದೇ ಮತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೈದರಿಂದ ಮೂವತ್ನಾಲ್ಕನೇ ವಚನದವರೆಗೂ ನಾವು ಅನೇಕ ಸಂಗತಿಗಳನ್ನ ನಾವು ನೋಡ್ತೇವೆ ಇನ್ನು ಬರದ ಸುವಾರ್ತೆ ಆರನೇ ಅಧ್ಯಾಯ ಅದರಲ್ಲಿ ಇಪ್ಪತ್ನಾಲ್ಕನೇ ವಚನ ಇಪ್ಪತ್ತೈದನೇ ವಚನದಿಂದ ನಾವು ಕೆಲವು ವಚನಗಳನ್ನು ನಾವು ನೋಡ್ತೇವೆ ಇಲ್ಲಿ ಬಹಳ ಸಂಕ್ಷಿಪ್ತವಾಗಿದೆ ಯಾಕಂದ್ರೆ ಅನೇಕ ಸಾರಿ ನೀವು ಅನೇಕ ಚಿಂತೆಗಳನ್ನ ಮಾಡ್ತೀರ ಅಯ್ಯೋ ಯಾಕೆ ನನಗೆ ಪ್ರಾ ನನಗೆ ಆ ಕೆಲಸ ಸಿಗ್ಲಿಲ್ಲ ನಾನು ಚರ್ಚಿಗೆ ಹೋಗ್ತೇನೆ ಯೌನಸ್ಥರ ಕ್ಲಾಸಿಗೆ ಹೋಗ್ತೇನೆ ಪ್ರಾರ್ಥನೆ ಮಾಡ್ತೇನೆ ನಮ್ಮ ತಂದೆ ತಾಯಿಗಳು ಪ್ರಾ ದೇವ ದೇವರನ್ನು ಹಾತುಕೊಂಡಂತ ವಿಶ್ವಾಸಿಗಳಾಗಿದ್ದಾರೆ ಸಭೆಯಲ್ಲಿ ನಾನು ಉತ್ತಮವಾದಂತ ಸ್ಥಾನದಲ್ಲಿದ್ದೇನೆ ಆ ನನ್ನ ಶಾಲೆಯಲ್ಲಿ ನಾನು ಉತ್ತಮವಾದಂತ ಸ್ಥಾನದಲ್ಲಿದ್ದೇನೆ ಸಮಾಜದಲ್ಲಿ ನಾನು ಒಳ್ಳೆಯ ಸಾಕ್ಷಿಯ ಮಗನಾಗಿದ್ದೇನೆ ಯಾಕೆ ನನ್ನ ಈ ಒಂದು ಆ ಸಮಸ್ಯೆಗಳು ಬಗೆಹರಿತಿಲ್ಲ ಎಂಬುದಾಗಿ ನೀನು ಚಿಂತೆ ಮಾಡ್ತಾ ಇರಬಹುದು ನೋಡಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಈ ಕಾರಣದಿಂದ ನಮ್ಮ ಪ್ರಾಣ ಏನು ಊಟ ಮಾಡಬೇಕು ಏನು ಕುಡಿಯಬೇಕು ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಊಟಕ್ಕಿಂತ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ ಆಕಾಶದಲ್ಲಿ ಹಾರಾಡುವ ಅಕ್ಕಿಗಳನ್ನು ನೋಡಿರಿ ಹತ್ತು ಅವುಗಳು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆ ದೇವರು ಇಷ್ಟೊಂದು ಆಶೀರ್ವಾದವನ್ನು ಕೊಡುವಾಗ ಅವರಿಗಿಂತಲೂ ಮಿಗಿಲಾಗಿ ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡಿರ್ತಕ್ಕಂತ ದೇವರು ನಿನ್ನ ಆಸೆಯನ್ನು ಆತನು ಪೂರೈಸುದಿಲ್ವ ಯವನಸ್ತನೆ ಯವನಸ್ಥ ಮಗಳೇ ನಿನ್ನ ಹೃದಯದ ಆಸೆಯನ್ನು ದೇವರು ಈಡೇರಿಸುವುದಿಲ್ವಾ ಯಾಕೆ ನೀನು ಚಿಂತೆ ಮಾಡ್ತಿ ಆ ಏನು ಉಣ್ಣಬೇಕು ಏನ್ ತಿನ್ನಬೇಕು ಏನು ಒದ್ದುಕೊಳ್ಳಬೇಕೆಂಬುದಾಗಿ ನೀನು ಚಿಂತೆ ಮಾಡಬೇಡ ಎಂಬುದಾಗಿ ಸ್ವಾಮಿ ಆತನು ಹೇಳ್ತಾ ಇದ್ದಾನೆ ಆಕಾಶದ ಅಕ್ಕಿಗಳಿಗೆ ಪ್ರಾಣಿಗಳಿಗೆ ಆ ಕಾಡಿನಲ್ಲಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಜಲರಾಶಿಗಳೇ ನೀರಿನಲ್ಲಿರ್ತಕ್ಕಂಥ ಜಲರಾಶಿಗಳಿಗೆ ದೇವರು ಸಮಯಕ್ಕೆ ತಕ್ಕ ಹಾಗೆ ಬೇಕಾದಂತ ಆಹಾರವನ್ನು ಬಟ್ಟೆ ಎಲ್ಲವನ್ನು ಆತನು ಒದಗಿಸಿಕೊಡ್ತಾನೆ ಆ ಆದ್ರೆ ತನ್ನ ಹೋಲಿಕೆಗೆ ಉಂಟು ಮಾಡಿರ್ತಕ್ಕಂತ ಮನುಷ್ಯನಿಗೆ ಸ್ವಾಮಿ ಎಷ್ಟೊಂದು ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಯಾಕೆ ನೀನು ದೇವರ ಮುಂದೆ ನೀನು ಪ್ರಾರ್ಥಿಸುವುದಿಲ್ಲ ಯಾಕೆ ನಿನ್ನ ಕೋರಿಕೆಯನ್ನು ನಿನ್ನ ಹರಿಕೆಯನ್ನು ದೇವರ ಮುಂದೆ ಸಲ್ಲಿಸುವುದಿಲ್ಲ ಯಾಕೆ ದೇವರನ್ನು ಸ್ತುತಿಸುವುದಿಲ್ಲ ದೇವರನ್ನು ಯಾಕೆ ನೀನು ಆರಾಧಿಸುವುದಿಲ್ಲ ಈ ಯೌವನ ಕಾಲದಲ್ಲಿಯೇ ನೀನು ದೇವರನ್ನು ಆರಾಧಿಸಿದರೆ ಆ ದೇವರು ಎಷ್ಟು ನಿನ್ನನ್ನು ಆಶೀರ್ವದಿಸ್ತಾನೆ ಅನೇಕ ಸಾರಿ ನಾವು ಪೋಸ್ಟ್ಪೋನ್ ಮಾಡ್ತೇವೆ ಪೋಸ್ಟ್ಪೋನ್ ಮಾಡ್ತೇ ನನ್ಗಿನ್ನೂ ಯಂಗ್ ಯಂಗ್ಸ್ಟರ್ ನಾನು ದೇವರ ಸೇವೆ ಮುಂದೆ ಮಾಡೋಣ ಪ್ರಾರ್ಥನೆಯನ್ನು ಮುಂದೆ ಮಾಡೋಣ ಆ ದೇವ ದೇವರ ಆರಾಧನೆಯನ್ನು ಮುಂದೆ ಮಾಡೋಣ ಹ ಪ್ರಾಪಂಚಿಕವಾದಂತ ಎಲ್ಲಾ ಸಂಗತಿಗಳನ್ನು ಮಾಡ್ತೇವೆ ದೇವರ ಸಭೆಯಲ್ಲಿ ಆರಾಧನೆಯನ್ನು ಮಾಡುವಾಗ ನಮ್ಮ ಬಾಯಿಗಳು ತೆರೆಯುವುದೇ ಇಲ್ಲ ನಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ಆರಾಧನೆ ಮಾಡಬೇಕೆಂಬ ಒಂದು ಹಂಬಲ ಇರ್ತದೆ ಆದ್ರೆ ಸೈತಾನನ ಅದನ್ನು ಅದುಮಿ ಅದಿಮಿ ಅದೇ ಪ್ರಾರ್ಥನೆ ಮಾಡೋದಾಗಿ ಆರಾಧನೆ ಮಾಡೋದಾಗಿ ಆತನು ಅಡ್ಡಿಪಡಿಸುವಂತದ್ದನ್ನು ನಾವು ನೋಡ್ತೇವೆ ಇಲ್ಲಿ ನಾವು ಆ ದೇವರ ವಾಕ್ಯದಲ್ಲಿ ಮತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೈದನೇ ವಚನದಿಂದ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ ಆ ಅಡವಿ ಆದಾಗ್ಯೂ ಆ ಇನ್ನೊಂದು ವಚನವನ್ನು ನಾವು ನೋಡ್ತೇವೆ ಆ ಇದೆ ಇದಲ್ಲದೆ ನೀವು ಉಡುಪಿನ ವಿಚಾರದಲ್ಲಿ ಚಿಂತೆ ಮಾಡುವುದಕ್ಕೆ ಅಡವಿಯ ಹೂವುಗಳನ್ನು ಬೆಳೆಯುವ ರೀತಿಯನ್ನು ನೀವು ಯೋಚಿಸಿರಿ ತಿಳಿಯಿರಿ ಅವು ದುಡಿಯುವುದಿಲ್ಲ ನೂಲುವುದಿಲ್ಲ ಆದಾಗಿ ಈ ಹೂಗಳ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲಮೋನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇಲ್ಲ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ನೋಡಿ ದೇವರು ನಮ್ಮ ಬಗ್ಗೆ ಆತನು ಎಷ್ಟು ಚಿಂತೆ ಮಾಡ್ತಾ ಇದ್ದಾನೆ ಇವೆಲ್ಲ ಆಲೋಚನೆ ಮಾಡಿರ್ಬೋದು ಆ ನಾವೇನ್ ನಮ್ಮ ಬಗ್ಗೆ ಯಾರು ಗಮನ ಕೊಡೋರಿಲ್ಲ ಎಂಬುದಾಗಿ ದೇವರು ನಿನ್ನ ಬಗ್ಗೆ ಗಮನ ಕೊಡ್ತಾ ಇದ್ದಾನೆ ಯವನಸ್ಥನೇ ನಿನ್ನ ಬಗ್ಗೆ ದೇವರು ಗಮನ ಕೊಡ್ತಾ ಇದ್ದಾನೆ ಯೌನ ದೇವರು ನಿನ್ನ ಬಗ್ಗೆ ಆತನು ಚಿಂತೆ ಮಾಡ್ತಾ ಇದ್ದಾನೆ ಯಾಕಂದ್ರೆ ನಾವು ಪ್ರಾರ್ಥನೆ ಬಗ್ಗೆ ಒಂದು ದೊಡ್ಡ ಅಧ್ಯಯನವು ಬೈಬಲ್ ನಲ್ಲಿ ಅನೇಕ ಸಂಗತಿಗಳಿದೆ ಆ ವಿವಿಧ ಪ್ರಾರ್ಥನೆಗಳನ್ನು ಅಧ್ಯಯನ ಮಾಡುವಂತ ಆ ಯೇಸು ಸ್ವಾಮಿ ಬರೆದಿರ್ತಕ್ಕಂಥ ನಾಲ್ಕು ಸುವಾರ್ತೆಗಳನ್ನು ನೀವು ಓದುವಾಗ ಆ ಯಾವ ರಿಯ ಯಾವ ರೀತಿಯಾದಂತ ಪ್ರಾರ್ಥನೆಗಳಿದೆ ಎಂಬುದಾಗಿ ಅದರಲ್ಲಿದೆ ಎಚ್ಚರವಿದ್ದು ನೀವು ಪ್ರಾರ್ಥಿಸಿರಿ ಎಂಬುದಾಗಿ ಸ್ವಾಮಿ ಆತನು ಹೇಳ್ತಾನೆ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಅಗಲೀಳು ಪ್ರಾರ್ಥಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ನಲವತ್ತು ದಿವಸ ಆತನು ಉಪವಾಸವಿದ್ದು ಪ್ರಾರ್ಥಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಆ ನಾಲ್ಕು ಸುವಾರ್ತೆಗಳಲ್ಲಿ ಪ್ರಾರ್ಥನೆಗೆ ಸಂಬಂಧಪಟ್ಟಂತ ಅನೇಕ ಅಧ್ಯಯನಗಳು ಅದರಲ್ಲಿ ಬರೆಯಲ್ಪಟ್ಟಿದ್ದೆ ಒಂದಷ್ಟು ಮಕ್ಕಳೇ ನೀವು ಅವುಗಳನ್ನು ನೀವು ಅಧ್ಯಯನ ಮಾಡುವಾಗ ಆ ಪ್ರಾರ್ಥನೆಗೆ ಕುರಿತಾದಂತ ಅನೇಕ ಸಂಗತಿಗಳನ್ನು ನೀವು ಅದರಲ್ಲಿ ನೋಡುವುದಕ್ಕೆ ಸಾಧ್ಯವಾಗ್ತದೆ ಎರಡನೇ ಸಂಗತಿ ನಾವು ನೋಡ್ತೇವೆ ಬೈಬಲ್ ಅನ್ನು ಓದುವಂಥದ್ದು ಅಷ್ಟೇ ಅಲ್ಲ ಅದನ್ನು ಅಧ್ಯಯನ ಮಾಡುವಂಥದ್ದು ಏನೋ ಬೆಳಿಗ್ಗೆ ಒಂದು ಎದ್ಬಿಡೋದು ಬೈಬಲ್ ಇಟ್ಕೊಂಡ್ಬಿಡೋದು ಏನೋ ಒಂದು ಅಧ್ಯಾಯ ಓದ್ಬಿಡೋದು ಆ ಹೋಗ್ಬಿಡೋದು ಮತ್ತೆ ರಾತ್ರಿ ಸಾಧ್ಯ ಆದ್ರೆ ಅನೇಕ ಜನ ಅದು ಮಾಡೋದಿಲ್ಲ ಅನೇಕ ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಇರೋದಿಲ್ಲ ನಮ್ಮ ಅಣ್ಣ ಡೇವಿಡ್ ಅಣ್ಣ ಬೆಂಗಳೂರಲ್ಲಿದ್ದ ಬೆಂಗಳೂರಲ್ಲಿದ್ದಾಗ ಅವನು ರಜದ ಟೈಮ್ಗೆ ಚಿಕ್ಕಮಂಗ್ಳೂರಿಗೆ ಬರ್ತಾ ಇದ್ದ ನಮ್ಮ ತಾಯಿದ್ರು ನಾನು ಇರ್ತಾ ಇದ್ದೆ ನಮ್ಮ ಜಾನಿ ಅಣ್ಣ ಇನ್ನೊಬ್ಬ ಇದ್ದ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ನ್ ಬಂದಾಗ ಏನ್ ಮಾಡೋಣ ಅಂದ್ರೆ ನಮ್ನೆಲ್ಲಾ ಏನ್ ಕಂಪ್ಲೇಂಟ್ ಇರೋದ ಅಮ್ಮ ಬಂದಾಗ ಅವನ ಹತ್ರ ಹೇಳೋರು ದೊಡ್ಡಣ್ಣ ಅವನು ಅವನೇನ್ ಮಾಡೋನು ಆ ಜೋರ್ ಮಾಡೋನು ಏ ಬುಕ್ ಎಲ್ಲ ತಗೋ ನೀನು ನನಗೆ ಸಾಯಂಕಾಲ ಪ್ರಶ್ನೆ ಕೇಳ್ತೀನಿ ಅನ್ನೋನು ಅವಾಗ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಅಹ್ ಅಣ್ಣ ಪ್ರಶ್ನೆ ಕೇಳ್ತಾನಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೇರ್ ಮಾಡಿ ಬರ್ತೀನಿ ಅಂತ ಇದ್ದೆ ಓ ಓಕೆ ಅನ್ನೋನು ಬೈಬಲ್ ಓದ್ತೀನಿ ಅಂತ ತಗೊಂತ ಇದ್ದೆ ಬೈಬಲಲ್ಲಿ ಯಾವ್ದು ದೊಡ್ಡ ಅಧ್ಯಾಯ ಕೀರ್ತನೆ ನೂರ ಹತ್ತೊಂಬತ್ತು ಇಟ್ಕೊಂಡು ಕೂಡ್ತಾ ಇದ್ದೆ ಹೇಳಿದ್ರೆ ಅದು ತುಂಬಾ ಒತ್ತಾಗುತ್ತೆ ಅಂತೇಳಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಅನೇಕ ಸಂದರ್ಭಗಳಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ನಟನೆಯನ್ನು ಮಾಡ್ತೇವೆ ಪ್ರಾರ್ಥನೆಯನ್ನು ಮಾಡುವಾಗ ನಟನೆಯನ್ನು ಮಾಡ್ತೇವೆ ದೇವರ ವಾಕ್ಯಗಳನ್ನು ಓದುವಾಗ ನಾವು ನಟನೆಯನ್ನು ಮಾಡ್ತೇವೆ ನಾವು ಯೌನಸ್ಥ ಮಕ್ಕಳ ನೀವು ದೇವರ ಸತ್ಯವೇದವನ್ನು ಬೈಬಲ್ ನೀವು ಅಧ್ಯಯನ ಮಾಡುವುದರಿಂದ ಅನೇಕ ಸತ್ಯತೆಗಳು ಅನೇಕ ಗುಡಾರ್ಥಗಳು ನಿಮಗೆ ಅದು ಅದರಲ್ಲಿ ಸಿಗುತ್ತದೆ ನಿಮ್ಮ ಬೈಬಲ್ ಓದುವಂಥದ್ದು ಮತ್ತೆ ಅಧ್ಯಯನ ಮಾಡುವುದಂತೂ ಹೇಗೆ ಎಂಬುದಾಗಿ ನೀವು ನಿಮ್ಮ ಸತ್ಯವೇದದಿಂದ ನೀವು ಅಭ್ಯಾಸಿಸುವಾಗ ನೀವು ಅದರಲ್ಲಿ ಆ ಆತ್ಮಿಕ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯವಾಗ್ತದೆ ಆ ಬೈಬಲ್ ಓದಿ ಓದುವಂಥದ್ದು ನಿಮ್ಮ ಮೌಲ್ಯಗಳನ್ನು ಹೆಚ್ಚಿಸುತ್ತದೆ ನಿಮ್ಮ ಮೌಲ್ಯಗಳನ್ನು ಅದು ಕಲಿಸುವಂತದ್ದಾಗಿದೆ ಅಷ್ಟೇ ಅಲ್ಲದೆ ಬೈಬಲ್ ಅನ್ನು ನೀವು ಓದುವಾಗ ಬೇರೆ ಯಾವುದು ಕಾದಂಬರಿ ಪುಸ್ತಕವೋ ಪತ್ರಿಕೆಯೋ ಯಾವುದೋ ಮ್ಯಾಗಝೈನ್ ಗಳನ್ನು ಓದುವ ರೀತಿಯಲ್ಲಿ ಅದನ್ನು ನೀವು ಓದಬಾರನೇದಾಗಿ ಅದು ನೀವು ಪ್ರಾರ್ಥನಾ ಪೂರ್ವಕವಾಗಿ ಬೈಬಲ್ ಅನ್ನು ನೀವು ಓದಬೇಕೆಂಬುದಾಗಿ ನಾನು ನಿಮ್ಮ ಬಳಿಯಲ್ಲಿ ನಾನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಯಾಕಂದ್ರೆ ದೇವರ ವಾಕ್ಯವು ಅದು ಬಹಳ ಸೂಕ್ಷ್ಮವಾದಂಥದ್ದು ಅದನ್ನು ನಾವು ಗೌರವಿಸಬೇಕು ಗ್ರಹಿಸಿಕೊಳ್ಳಬೇಕು ಅಷ್ಟೇ ಅಲ್ಲ ಕೇವಲ ಬಾಯಿಂದ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನೀವು ನನ್ನನ್ನು ಕೇವಲ ಬಾಯಿಂದ ನನ್ನನ್ನು ನೀವು ಸ್ತುತಿಸ್ತೀರಾ ನಿಮ್ಮ ಹೃದಯದಲ್ಲಿಯೋ ವಿಷವು ತುಂಬಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ನಾವು ಓದುವಾಗ ಆ ನಮ್ಮ ಹೃದಯ ಪೂರ್ವಕ ಅದನ್ನು ನಾವು ಧ್ಯಾನ ಮಾಡಬೇಕು ಯಾಕಂದ್ರೆ ಆ ಬೈಬಲ್ ನಲ್ಲಿ ಇರ್ತಕ್ಕಂಥ ಅನೇಕ ಶಕ್ತಿಗಳನ್ನು ನಾವು ನೋಡ್ತೇವೆ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೇವೆ ಅನೇಕ ಪ್ರವಾದಿಗಳನ್ನು ನಾವು ನೋಡ್ತೇವೆ ಆ ಅನೇಕ ದೇವರು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ನಾವು ನೋಡ್ತೇವೆ ಅಷ್ಟೇ ಅಲ್ಲ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆ ತಂದೆಯಾದಂಥ ದೇವರು ನಮ್ಮನ್ನು ಪ್ರೀತಿ ಮಾಡಿ ಯೋಹನ ಮೂರು ಹದಿನಾರಲ್ಲಿ ನಾವು ನೋಡುವ ಹಾಗೆ ಆತನು ಲೋಕವನ್ನು ಪ್ರೀತಿ ಮಾಡಿ ನಮ್ಮನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಯಾವ ರೀತಿಯಾಗಿ ಆತನು ಕಳಿಸಿಕೊಟ್ಟನು ಎಂಬುದಾಗಿ ಕ್ರಿಸ್ತನ ಒಂದು ಜೀವನ ಚರಿತ್ರೆಯನ್ನು ನಾವು ನೋಡ್ತೇವೆ ಲೋಕದಲ್ಲಿ ರಾಜರಿಂದ ಹಿಡಿದು ಅರಸರಿಂದ ಹಿಡಿದು ಕೂಲಿ ಆಳುಗಳಿಂದ ಹಿಡಿದು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಅಧಿಕಾರಿಗಳು ಆ ಯಾರ್ಯಾರು ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯವು ನಿನಗೂ ನನಗೂ ಅದು ಪಾಠವಾಗಿದೆ ಪಾಠವನ್ನು ಕಲಿಸುವಂತದ್ದಾಗಿದೆ ಅವುಗಳನ್ನು ನೀನು ಓದುವಾಗ ಆ ನೀನು ಪ್ರಾಪಂಚಿಕವಾದಂತ ನಾನಲ್ಲ ದೇವರ ಆತ್ಮನ ಸಹಾಯವನ್ನು ಹೊಂದಿ ದೇವರ ವಾಕ್ಯವನ್ನು ಓದಬೇಕೆಂಬುದಾಗಿ ನಾವು ನೋಡ್ತೇವೆ ಆ ಸಮಯದ ನಾವು ದೇವರನ್ನು ನಮಗೆ ಕೊಟ್ಟಿದ ಸಮಯದ ಆರಂಭದಿಂದ ಶಾಶ್ವತೆಯ ಶಾಶ್ವತ ಶಾ ಶಾಶ್ವತವಾದಂತ ಆರಂಭದವರೆಗೆ ಅವರು ತಮ್ಮ ಯೋಜನೆಯನ್ನು ಇತಿಹಾಸದ ಮೂಲಕ ವ್ಯವಸ್ಥಿತವಾಗಿ ಸತ್ಯವೇಧದಲ್ಲಿ ಬರೆದಿರುವಂತದನ್ನು ನಾವು ನೋಡ್ತೇವೆ ವ್ಯವಸ್ಥಿತವಾಗಿ ಯಾವ ರೀತಿಯಾಗಿ ಲೋಕವು ಉಂಟಾಯಿತು ಈ ಲೋಕದ ಆ ಉತ್ಪತ್ತಿ ಯಾವ್ದು ರೀತಿ ಆಯಿತು ಮನುಷ್ಯನೇ ಯಾವ ರೀತಿಯಾಗಿ ಉತ್ಪತ್ತಿ ಆದನು ಆ ಅಲ್ಲಿಂದ ಬಂದಂತ ಪ್ರವಾದಿಗಳ ಚರಿತ್ರೆಗಳೇನು ಅಪೋಸ್ತಲರ ಚರಿತ್ರೆಗಳೇನು ಆಮೇಲಿಂದ ಅಂತ್ಯವು ಯಾವ ರೀತಿಯಾಗಿ ಹಾಕ್ತದೆ ಆ ಮುಂದೆ ಬರುವಂತ ದೇವರು ಬರುವಂತ ಸಮಯದಲ್ಲಿ ಲೋಕದಲ್ಲಿ ಆಗುವಂತ ಅನೇಕ ಆ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳನ್ನು ನಾವು ನೋಡುತ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆ ವಾಕ್ಯಗಳನ್ನು ನೀನು ಓದುವಾಗ ಅದುಗಳನ್ನು ಓದುವಾಗ ಈ ಎಲ್ಲಾ ಸಂಗತಿಗಳನ್ನು ಆ ಸತ್ಯವೇದವು ನಿಮಗೆ ಕಲಿಸುವಂತದ್ದಾಗಿದೆ ನೀವು ಬೈಬಲ್ ಅನ್ನು ಓದ್ದಲ್ಲೇನೆ ಸುಮ್ಮನೆ ಯಾವುದೋ ಒಂದು ಅಧ್ಯಾಯ ಯಾವುದೋ ಒಂದು ಓದಿದ್ದೇ ಓದಿದ್ದೆ ಓದಿದ್ದೆ ಓದ್ಕೊಂಡು ಹೋದ್ರೆ ಅದೇನು ನಿಮಗೆ ಕಲಿಸೋದಕ್ಕೆ ಸಾಧ್ಯವಿಲ್ಲ ದೇವರ ವಾಕ್ಯ ಚಿನ್ನದ ಗಣಿ ಇದ್ದ ಹಾಗೆ ಅದು ನೀವು ಎಷ್ಟು ತೋಡಿದಷ್ಟು ತೋಡಿದಷ್ಟು ಚಿನ್ನ ಬರ್ತಾನೆ ಇರ್ತದೆ ಅದು ಹಾಗೆ ದೇವರ ವಾಕ್ಯ ಏನಂದ್ರೆ ಚಿನ್ನದ ಗಣಿಗಿಂತಲೂ ಮಿಗಿಲ ಮಿಗಿಲಾದಂತದ್ದು ಅದು ಚಿನ್ನದ ಗಣಿನಾದ್ರೂ ನಾಶ ಆದ್ರೆ ಅದು ಹೋಗ್ಬಿಡುತ್ತೆ ಆದ್ರೆ ಈ ಚಿನ್ನದ ಗಣಿ ಈ ದೇವರ ವಾಕ್ಯ ಬಗೆದಷ್ಟು ಮೊಗೆದಷ್ಟು ಅದು ನಮಗೆ ಆ ಗುಡಾರ್ಥಗಳು ನಮ್ಗೆ ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ಮೊದಲಿಂದ ಹಿಡಿದು ಕೊನೆಯವರೆಗೂ ದೇವರ ವಾಕ್ಯವನ್ನು ನೀವು ಅಭ್ಯಾಸಿಸಬೇಕು ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ರಾತ್ರಿ ಹೊತ್ತು ನಿಮಗೆ ಸಮಯ ಸಿಕ್ಕಾಗಲ್ಲಲ್ಲ ಅದನ್ನು ನೀವು ಅಧ್ಯಾಯ ಮಾಡಬೇಕು ಇನ್ನೂ ಒಂದು ಕ್ಲೂ ಏನಂದ್ರೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನು ನೀವು ತಗೊಳ್ಳಿ ಆ ಒಂದು ವಾಕ್ಯವನ್ನು ತೆಗೆದುಕೊಂಡು ಆ ವಾಕ್ಯವನ್ನು ನೀವು ಹಿಂಬಾಲಿಸುತ್ತಾ ಹೋಗ್ರೆ ಅದಕ್ಕೆ ಸಂಬಂಧಪಟ್ಟಂತ ನೂರಾರು ಸಾವಿರಾರು ವಾಕ್ಯಗಳು ನಿಮಗೆ ಆ ಸತ್ಯವೇದದಲ್ಲಿ ನಿಮ್ಗೆ ಸಿಗ್ತದೆ ಅನೇಕ ದೇವರ ವಾಕ್ಯಗಳಿಂದ ನಿಮಗೆ ಆದರಣೆ ಅನ್ನೋದು ಉಂಟು ಮಾಡ್ತದೆ ಆ ನಿಮ್ಮ ಪಾಪದ ಆ ಸತ್ಯವೇದವು ನಿಮಗೆ ಆ ಪಾಪದ ಅರಿವನ್ನು ನಿಮಗೆ ಉಂಟು ಮಾಡ್ತದೆ ನೀನು ಸತ್ಯವೇದವನ್ನು ಅಭ್ಯಾಸಿಸದು ಹೋದ್ರೆ ನೀನು ದೇವರ ಮಗನಾಗೋದಕ್ಕೆ ಸಾಧ್ಯವೇ ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ನಿನಗೆ ಸಾಧ್ಯವಾಗುವುದಿಲ್ಲ ಮೊದಲನೇದಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಎರಡನೇದಾಗಿ ನಾವು ಸತ್ಯವೇದವನ್ನು ನಾವು ಓದಬೇಕು ಯಾಕಂತ ಹೇಳಿದ್ರೆ ಓದುವುದನ್ನು ಸುತ್ತುವರೆದಿರುವ ಸಂದರ್ಭವನ್ನು ಪರಿಗಣಿಸದೆ ಬೈಬಲ್ ಬೋಧನೆ ಮತ್ತು ಓದುವುದರಲ್ಲಿ ತಪ್ಪಿತಸ್ಥರಾಗಬಾರದೆಂಬುದಾಗಿ ಎಂಬುದಾಗಿ ನಾವು ನೋಡ್ತೇವೆ ನಾವು ಮಾಡುವಂತ ಪ್ರಾರ್ಥನೆ ನಾವು ಸತ್ಯವೇದವನ್ನು ನಾವು ಓದುವಾಗ ಅದು ತಪ್ಪಿತಸ್ಥರಾಗದೆ ಅದನ್ನ ಓದ್ಬೇಕೆ ಓದ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಸತ್ಯವೇದದಲ್ಲಿ ನಿಮಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ ಅನೇಕ ವಾಕ್ಯಗಳು ನಿಮಗೆ ನಿಮ್ಮ ಜ್ಞಾನವನ್ನು ಅದು ಅಭಿವೃದ್ಧಿ ಪಡಿಸ್ತದೆ ಮಾನಸಾಂತರವನ್ನು ಪಶ್ಚಾತ್ತಾಪವನ್ನು ತರ್ತದೆ ಆತ್ಮಗಳನ್ನು ಗೆಲ್ಲುವಂತ ಶಕ್ತಿಯನ್ನು ಕೊಡ್ತದೆ ದೇವರ ವಾಕ್ಯ ಜೇನಿಗಿಂತಲೂ ರುಚಿ ಜೇನಿಗಿಂತಲೂ ಅದು ಮಧುರ ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದಂಥದ್ದು ಎಂಬುದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಗೆ ನೀನು ದೇವರ ವಾಕ್ಯವನ್ನು ನೀನು ಅಭ್ಯಾಸಿಸು ಮೂರನೇದಾಗಿ ನಾವು ನೋಡ್ತೇವೆ ಕ್ರಿಸ್ತನ ಶಿಷ್ಯನಾಗಿರುವಂಥದ್ದು ನೋಡಿ ಇವತ್ತು ನಾನು ಆಗ್ಲೇ ಹೇಳಿದಾಗೆ ಕ್ರಿಸ್ತನ ಶಿಷ್ಯರು ನಾವು ಎಂಬುದಾಗಿ ಹೇಳುವುದಾದ್ರೆ ನಮ್ಮ ಗುರು ಯಾರಾಗಿರ್ತಾರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಾಗಿರ್ತಾರೆ ನಾವು ಕ್ರಿಸ್ತ ಕ್ರಿಸ್ತನ ಶಿಷ್ಯರಾಗಿರ್ಬೇಕೆಂಬುದಾಗಿ ಸ್ವಾಮಿ ಬಯಸ್ತಾ ನಾನು ಆಗ್ಲೇ ಹೇಳಿದಾಗೆ ನಾವು ಅನೇಕ ಸಿನಿಮಾ ತಾರೆಗಳನ್ನು ಗುರುಗಳನ್ನಾಗಿ ಮಾಡಿಕೊಳ್ತೇವೆ ಆ ಅನೇಕ ಆ ಸ್ಪೋರ್ಸ್ಟಾರ್ ಗಳನ್ನ ನಮ್ಮ ಗುರುಗಳನ್ನಾಗಿ ನಾವು ಮಾಡಿಕೊಳ್ತೇವೆ ಅನೇಕ ರಾಜಕೀಯ ವ್ಯಕ್ತಿಗಳನ್ನು ನಮ್ಮ ಗುರುಗಳಾಗಿ ನಾವು ಮಾಡಿಕೊಳ್ತೇವೆ ಇಲ್ಲಿ ಸ್ವಾಮಿ ಹೇಳ್ತಾನೆ ನಾವು ಕ್ರಿಸ್ತನ ಶಿಷ್ಯರಾಗಿರ್ಬೇಕೆಂಬುದಾಗಿ ಸ್ವಾಮಿ ಆತನು ಬಯಸ್ತಾನೆ ಯೌನಸ್ಥನೇ ಈ ದಿನ ನೀನು ಯಾರ ಶಿಷ್ಯನಾಗಿದ್ದಿ ಯವನ ಸ್ಥಳೇ ನೀನು ಯಾರ ಶಿಷ್ಯಳಾಗಿದ್ದಿ ಸಿನಿಮಾ ತಾಯರ್ ತಾರೆಯರು ಹೆಣ್ಣು ಮಕ್ಕಳು ಸಹ ಅನೇಕ ಸಿನಿಮಾ ತಾರೆಯರನ್ನು ಹಿಂಬಾಲಿಸುವಂತದ್ದನ್ನು ನಾವು ನೋಡ್ತೇವೆ ಅವರ ಪುಸ್ತಕಗಳಲ್ಲಿ ಅರೋ ವ್ಯಾನಿಟಿಗಳಲ್ಲಿ ಆ ಅನೇಕ ಜನರು ತಮ್ಮ ಮೈ ಮೇಲೆ ಅಚ್ಚೆ ಹಾಕಿಸಿಕೊಳ್ಳುವಂತದ್ದನ್ನು ನಾವು ನೋಡ್ತೇವೆ ಮೊಬೈಲ್ ಅನ್ನು ಓಪನ್ ಮಾಡಿದ್ರೆ ಎಲ್ಲ ಬರೀ ಅವರೇ ತುಂಬಿಕೊಂಡಿರ್ತಾರೆ ಯಾಕೆ ನಿನ್ನ ಜೀವಿತದಲ್ಲಿ ಆ ಕ್ರಿಸ್ತನನ್ನು ನೀನು ಗುರುವಾಗಿ ಸ್ವೀಕರಿಸಿ ನೀನು ಆ ಗುರುವಿನ ಶಿಷ್ಯನಾಗು ನೀನು ಆ ಗುರುವಿನ ಶಿಷ್ಯಳಾಗು ಆಗ ನಿನ್ನ ಜೀವಿತ ಸಾರ್ಥಕತ್ವ ಆಗುವುದಕ್ಕೆ ಸಾಧ್ಯವಾಗ್ತದೆ ಕ್ರಿಸ್ತನನ್ನು ಅನುಸರಿಸುವಂಥದ್ದು ಅಂದ್ರೆ ಏನೆಂಬುದಾಗಿ ನಾವು ಗ್ರಹಿಸಿ ಕ್ರಿಸ್ತನನ್ನು ಕ್ರಿಸ್ತನನ್ನು ಅಂದ್ರೆ ಏನು ಹೊಸ ಒಡಂಬಡಿಕೆ ಉತ್ತರಿಸುವಲ್ಲಿ ನಾವು ಅನೇಕ ಸಂಗತಿಗಳನ್ನು ನಾವು ನೋಡಿ ಕ್ರಿಸ್ತನು ಮತ್ತು ಆತನ ಅನುಯಾಯಿಗಳ ಜೀವನವನ್ನು ಅಧ್ಯಯನ ಮಾಡಿ ನೋಡಿ ಆತನ ಅನುಯಾಯಿಗಳೆಂಬುದಾಗಿ ಹೇಳುವಾಗ ಆತನ ಸತ್ಯವೇದದಲ್ಲಿರ್ತಕ್ಕಂಥ ಅನೇಕ ಶಿಷ್ಯರುಗಳು ಅಪೋಸ್ತಲರುಗಳು ಆ ಪ್ರವಾದಿಗಳು ಆ ಅವರು ಹೋದಂತಹ ಮಾರ್ಗ ಆ ಪೌಲನ ಕುರಿತಾಗಿ ನಾವು ನೋಡುವಾಗ ಆ ಒಂದು ಕಠಿಣವಾದಂತ ಮನುಷ್ಯನು ಆತನ ಆತನು ತನ್ನ ಯವನ ಕಾಲದಲ್ಲಿ ಆ ಪೌಲನಾದಂತವನು ಆತನು ಸೌಲನಾಗಿದ್ದಂತ ಸಂದರ್ಭದಲ್ಲಿ ಅನೇಕ ಕ್ರೈಸ್ತ ಸಭೆಗಳನ್ನು ಆತನು ಒಡೆದು ಹಾಕಿದನು ಅನೇಕ ಕ್ರೈಸ್ತರಿಗೆ ಆತನು ಹಿಂಸೆಯನ್ನು ಕಷ್ಟಗಳನ್ನು ಸಂಕಟಗಳನ್ನು ಆತನು ಕೊಟ್ಟಿದ್ದನು ಅಂತ ಒಬ್ಬ ವ್ಯಕ್ತಿ ಆತನು ಯೇಸು ಸ್ವಾಮಿಯ ಶಿಷ್ಯನಾಗುವಾಗ ಎಷ್ಟು ಬದಲಾವಣೆ ಆತನ ಚರಿತ್ರೆಯನ್ನು ಓದುವಾಗ ಆತನಿಗಿದ್ದಂತ ಶಕ್ತಿ ಪವರ್ ಏನೆಂಬುದಾಗಿ ನಾವು ನೋಡುವಾಗ ಆತನನ್ನು ಮುಟ್ಟಿದ್ರೆ ಅನೇಕ ಜನ ಗುಣ ಆಗ್ತಾ ಇದ್ರಂತೆ ಆತನ ಬಟ್ಟೆಗಳನ್ನು ಮುಟ್ಟಿದ್ರೆ ಎಷ್ಟೋ ಜನ ಗುಣರ ಗುಣ ಆಗ್ತಿದೆ ನೋಡಿ ಯೇಸು ಸ್ವಾಮಿಗಿದ್ದಂತ ಆ ಒಂದು ಶಕ್ತಿ ಯಾವಾಗ ನೀನು ಕ್ರಿಸ್ತನ ಶಿಷ್ಯನಾಗಿ ಶಿಷ್ಯಳಾಗಿ ದೇವರನ್ನು ನಿನ್ನ ಗುರುವಾಗಿ ಸ್ವೀಕರಿಸಿ ನೀನು ಮುಂದೆ ಹೋಗ್ತೀಯೋ ಆ ಯೇಸು ಸ್ವಾಮಿಯಲ್ಲಿ ಇದ್ದಂತ ಶಕ್ತಿ ನಿನ್ನಲ್ಲಿ ಅದು ನಿನ್ನಲ್ಲಿ ಅದು ಬದಲಾವಣೆ ಆಗೋದಕ್ಕೆ ಸಾಧ್ಯವಾಗ್ತದೆ ಆ ಶಕ್ತಿ ನಿನ್ನಲ್ಲಿ ಐಕ್ಯವಾಗುವುದಕ್ಕೆ ಸಾಧ್ಯವಾಗ್ತದೆ ನೀನು ಕ್ರಿಸ್ತನಲ್ಲಿ ಪ್ರಾರ್ಥಿಸುವಾಗ ದೇವರ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಾಗ ಓದುವಾಗ ನೀನು ಯೇಸು ಸ್ವಾಮಿಯ ಶಿಷ್ಯನಾಗುವಾಗ ಶಿಷ್ಯಳಾಗುವಾಗ ಆತನಲ್ಲಿದ್ದಂಥ ಶಕ್ತಿ ಅದು ನಿನಗೆ ಬದಲಾವಣೆ ಆಗುವುದಕ್ಕೆ ಸಾಧ್ಯವಾಗ್ತದೆ ನೋಡಿ ಎಂತಹ ಒಂದು ಶಕ್ತಿ ಆ ಪೌಲನಲ್ಲಿದ್ದಂತಹ ಒಂದು ಶಕ್ತಿ ಅಪೋಸ್ತಲಿದ್ದಂಥ ಶಕ್ತಿ ಆ ಅನೇಕ ಸಂಗತಿಗಳನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೇವೆ ಆ ಇವತ್ತು ನಾವೆಲ್ಲರೂ ಆ ದಾವಿದ ಆಗೋಕ್ಕಾಗಲ್ಲ ಮೋಷ ಆಗೋಕ್ಕಾಗಲ್ಲ ಪೌಲ ಆಗಕ್ಕಾಗಲ್ಲ ಪೇತ್ರ ಆಗಕ್ಕಾಗಲ್ಲ ಅಪೋಸ್ತಲರಾಗೋದಕ್ಕಾಗಲ್ಲ ಅದೇ ದೇವರ ಶಿಷ್ಯರಾಗೋದಕ್ಕೆ ಸಾಧ್ಯವಿದೆ ನಾನು ನೀನು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸುವುದಾದ್ರೆ ನಮ್ಮ ಹೃದಯಗಳಲ್ಲಿ ಆತನನ್ನು ಗುರುವಾಗಿ ನಾವು ಸ್ವೀಕರಿಸುವುದಾದ್ರೆ ಆತನ ನಾವು ಶಿಷ್ಯರನ್ನ ಆತನ ಶಿಷ್ಯರಾಗುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ ನಾವು ನೋಡುವಾಗ ಆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಕ್ರಿಸ್ತನ ಶಿಷ್ಯನು ಮಾಡಬೇಕಾದ ಪ್ರಾಯೋಗಿಕವಾದಂತ ವಿಷಯಗಳನ್ನು ತಿಳಿಸ್ತದೆ ಎಂಬುದಾಗಿ ನಾವು ನೋಡ್ತೇವೆ ರೋಮಾಪುರದವರಿಗೆ ಪ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯವನ್ನು ನಾವು ಅಧ್ಯಾಯ ಪೂರ್ತಿಯಾಗಿ ನಾವು ಓದಿಕೊಳ್ಳುವಾಗ ಅಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಲಿಯುವುದಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ನಾವು ನೋಡ್ತೇವೆ ಅನೇಕ ಸಂಗ ಸಂಗತಿಗಳನ್ನು ನಾವು ನೋಡ್ತೇವೆ ಏನಂದ್ರೆ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿ ತಿಳಿಯದಿ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ ನೋಡಿ ಪವಿತ್ರ ಆತ್ಮನಿಂದ ಉಂಟಾಗುವಂತಹ ವರಗಳು ಯಾವುದು ಎಂಬುದಾಗಿ ನಿಮಗೆ ತಿಳಿದಿರಬೇಕೆಂಬುದಾಗಿ ಆತನು ಬಯಸ್ತಾನೆ ನಮಗೆ ಇವತ್ತು ಯಾವ್ಯಾವ ವರಗಳು ಕೊಡಲ್ಪಟ್ಟಿದೆ ಎಂಬುದಾಗಿ ಅನೇಕ ಜನರಿಗೆ ಗೊತ್ತಿಲ್ಲ ಹೊರಗಳೆಂಬುದು ಹೇಳಿ ಹೇಳಿದ ತಕ್ಷಣ ಅವರು ಸಭಾ ಹಿರಿಯರಾಗಿರ್ಬೇಕು ಅಥವಾ ಅವರು ಸ್ಪೀಕರ್ ಆಗಿರ್ಬೇಕು ಹಾಡುಗಾರರಾಗಿರ್ಬೇಕು ಆ ಪ್ರವಾದಿ ಹೇಳುವಂತರಾಗಿರ್ಬೇಕು ಈ ಎಲ್ಲಾ ವಿಷಯಗಳಲ್ಲ ದೇವರು ಪ್ರತಿಯೊಬ್ಬೊಬ್ಬನಿಗೂ ಆತನದೇ ಆದಂತ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ವರಗಳನ್ನು ಆತನ ಅನುಗ್ರಹಿಸಿ ಕೊಟ್ಟಿದ್ದಾನೆ ಆ ಪವಿತ್ರ ಆತ್ಮನು ನಿನ್ನ ಹೃದಯದಲ್ಲೇ ನಿನ್ನ ಜೀವಿತದಲ್ಲಿ ಇಟ್ಟಿರ್ತಕ್ಕಂತ ವರವು ಯಾವುದು ಎಂಬುದಾಗಿ ಮೊದಲು ನೀನು ಅದು ಐಡೆಂಟಿಫೈ ಮಾಡ್ಬೇಕು ಇನ್ನು ನಿನಗೆ ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಪವಿತ್ರಾತ್ಮನ್ನು ಕೊಟ್ಟಿರ್ತಕ್ಕಂಥ ವರ ಯಾವುದೆಂಬುದಾಗಿ ನಿನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವುದಾದ್ರೆ ನೀನು ಕ್ರಿಸ್ತನ ಮಗನಾಗಿರುವುದು ಹೇಗೆ ನೀನು ಕ್ರಿಸ್ತನ ಮಗಳಾಗಿರುವುದು ಹೇಗೆ ಇಲ್ಲಿ ನಾವು ನೋಡ್ತೇವೆ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರ್ತಕ್ಕಂಥ ಕೃಪಾವರ ಯಾವುದೆಂಬುದಾಗಿ ಅದು ನಮಗೆ ತಿಳಿದಿರ್ಬೇಕೆಂಬುದಾಗಿ ಆತನು ಹೇಳ್ತಾನೆ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಪವಿತ್ರಾತ್ಮ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸುತ್ತೇನೆ ಇವತ್ತು ಕ್ರಿಸ್ತನ ಮು ಮುಖ ಮುಖಾಂತರವಾಗಿ ಈ ರಾತ್ರಿಯಲ್ಲಿ ಯೌನಿಸ್ತ ಮಕ್ಕಳೇ ಈ ರಾತ್ರಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ರಾತ್ರಿಯಲ್ಲಿ ಮಲಗುವಾಗ ನೀವು ಪ್ರಾರ್ಥನೆ ಮಾಡಿದ್ವಿ ಸ್ವಾಮಿ ನನ್ನ ಜೀವಿತದಲ್ಲಿ ನೀನು ಯಾವ ವರವನ್ನು ಇಟ್ಟಿದ್ದಿ ಯಾವ ಆಶೀರ್ವಾದನು ಇಟ್ಟಿದ್ದಿ ಯಾವ ವರದ ಮುಖಾಂತರವಾಗಿ ನಾನು ಈ ಲೋಕದಲ್ಲಿ ನಾನು ಸೇವೆಯನ್ನು ಮಾಡಲಿ ಆಡುವಂತ ವರವನ್ನು ಕೊಟ್ಟಿದೆಯಾ ಪ್ರಾರ್ಥಿಸುವಂತ ವರ ಕೊಟ್ಟಿದ್ಯಾ ವಾಕ್ಯ ಹೇಳುವಂಥದ್ದು ಓದುವಂಥದ್ದು ಅತಿಥಿ ಸತ್ಕಾರ ಮಾಡುವಂಥದ್ದು ಉಪವಾಸ ಪ್ರಾರ್ಥನೆ ಮಾಡುವಂಥದ್ದು ಆ ದೇವರ ಆಲಯವನ್ನು ಶುಚಿಗೊಳಿಸುವಂಥದ್ದು ಆ ವರಗಳಲ್ಲಿ ಅನೇಕ ವಿಧಗಳು ಇದೆ ಎಂಬುದಾಗಿ ನಾವು ನೋಡ್ತೇವೆ ಆ ಒಂದು ವರಗಳು ಯಾವುದು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕೆಂಬುದಾಗಿ ದೇವರು ತಾನೇ ಆತನು ಬಯಸುವಂತನಾಗಿರ್ತಾನೆ ಇಲ್ಲಿ ನಾವು ನೋಡ್ತೇವೆ ವರಗಳಲ್ಲಿ ಅನೇಕ ವರಗಳು ಒಬ್ಬನಿಗೆ ದೇವರಾತ್ಮನ ಮೂಲಕ ಆ ವಾಕ್ಯವು ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾ ವಾಕ್ಯವು ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು ಒಬ್ಬನಿಗೆ ಪ್ರವಾದನೆಯ ವರವು ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು ಒಬ್ಬನಿಗೆ ಹೇಳುವ ವರವು ಕೊಡಲ್ಪಡುತ್ತದೆ ಈ ವರಗಳನ್ನೆಲ್ಲ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ನೋಡ್ರಿ ದೇವರು ಆತನು ನಮಗೆ ಹಂಚಿಕೊಟ್ಟಿದ್ದಾನೆ ಪವಿತ್ರ ಆತ್ಮನ್ನು ನಮಗೆ ಹಂಚಿಕೊಟ್ಟಿದ್ದಾನೆ ಒಂದೊಂದು ವರಗಳನ್ನು ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇದೆ ನಾವು ಬೇಡವಾದಂತಹ ಪ್ರಾಪಂಚಿಕವಾದಂತ ಸಂಗತಿಗಳಿಗೆ ನಮ್ಮ ಟ್ಯಾಲೆಂಟ್ ಅನ್ನು ನಾವು ಉಪಯೋಗ ಮಾಡ್ತೇವೆ ನಮ್ಮ ಜ್ಞಾನ ವಿವೇಕ ತಿಳುವಳಿಕೆಯನ್ನು ಪ್ರಾಪಂಚಿಕವಾದಂತ ಸಂಗತಿಗಳಿಗೆ ನಾವು ಮಾ ಉಪಯೋಗಿಸ್ತೇವೆ ಈ ಬೇರೆಯವರನ್ನು ಈ ಆಳಿಸುವುದಕ್ಕೆ ಬೇರೆಯವರ ಬಗ್ಗೆ ಮಾತನಾಡುವುದಕ್ಕೆ ಬೇಡವಾದಂತ ಮಾತುಗಳನ್ನು ಮಾಡುವುದಕ್ಕೋಸ್ಕರವಾಗಿ ನಾವು ಉಪಯೋಗಿಸ್ತೇವೆ ನನ್ನ ಪ್ರೀತಿಯ ಯೌನಸ್ಥ ಯೌನಸ್ಥೆಯೇ ಈ ರಾತ್ರಿಯಲ್ಲಿ ನೀವು ರಾತ್ರಿಯಲ್ಲಿ ಮಲಗುವಾಗ ಪ್ರಾರ್ಥನೆ ಮಾಡ್ರಿ ಸ್ವಾಮಿ ನನಗೆ ನೀನು ಯಾವ ವರವನ್ನು ಕೊಟ್ಟಿದ್ದಿ ದೊಡ್ಡ ದೊಡ್ಡ ಸ್ಪೀಕರ್ ಆಗ್ಬೇಕೆಂಬುದಾಗಿ ಅಲ್ಲ ದೊಡ್ಡ ದೊಡ್ಡ ಗಳಾಗ್ಬೇಕೆಂಬುದಾಗಿ ಅಲ್ಲ ಸ್ವಾಮಿ ನಿನಗೆ ಯಾವ ರೀತಿಯಾದಂತ ವರವನ್ನು ಕೊಟ್ಟಿದಾನೋ ಅದರಲ್ಲೇ ನೀನು ನಂಬಿಗಸ್ಥನಾಗಿರು ಯವನಸ್ಥ ಮಗಳೇ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಕೃಪಾವರ ಏನೆಂಬುದಾಗಿ ಗ್ರಹಿಸಿಕೊಂಡು ಅದು ಸಣ್ಣ ವರವೇ ಇರ್ಬೋದು ಅದರಲ್ಲಿ ನೀನು ನಂಬಿಕ ಸ್ಥಳ ಆಗಿರು ಅದಕ್ಕೂ ಮೊದಲು ದೇವರು ನಿನಗೆ ಯಾವ ವರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೀನು ಗ್ರಹಿಸಿಕೊಂಡು ನೀನು ಮುಂದೆ ಸಾಗುವಂತವನು ನೀನು ಆಗಿರ್ಬೇಕು ನೀನು ಅದನ್ನೇ ನೀನು ಗ್ರಹಿಸಿಕೊಳ್ಳದೆ ಹೋದ್ರೆ ಇನ್ನು ಹೇಗೆ ದೇವರ ಮಗನಾಗೋದಕ್ಕೆ ಮಗಳಾಗೋದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ ಯಾಕಂತ ಹೇಳಿದ್ರೆ ಮತಾಯನು ಬರದ ಸುವಾರ್ತೆ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನಾವು ನೋಡ್ತೇವೆ ಮತಾಯಿನ ಬರದ ಸುವಾರ್ತೆ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನಾವು ನೋಡ್ತೇವೆ ಯಾಕಂತ ಹೇಳಿದ್ರೆ ಆ ದೇವರ ವಾಕ್ಯ ಅದೇನೆಂಬುದಾಗಿ ನಾವು ನೋಡುವಾಗ ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೇನೆಂದು ನೆನೆಸಬೇಡಿರಿ ತೆಗೆದು ಹಾಕುವುದಕ್ಕೆ ಬಂದಿಲ್ಲ ನೆರವೇರಿಸುವುದಕ್ಕೆ ಬಂದಿದ್ದೇನೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗಡು ಗುಡುಸಾದರೂ ಅಳಿದು ಹೋಗಲಾರದು ಎಂಬುದಾಗಿ ನಾವು ನೋಡ್ತೇವೆ ದೇವರ ವಾಕ್ಯ ಅದು ಏನೇ ಏನು ಬರೆಯಲ್ಪಟ್ಟಿದೆಯೋ ಅದು ಎಂದಿಗೂ ಸಹ ಅದು ಅಳಿದು ಹೋಗುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ದೇವರ ಧರ್ಮಶಾಸ್ತ್ರ ಅದು ನೆರವೇರ್ತದೆ ಎಂಬುದಾಗಿ ನಾವು ನೋಡ್ತೇವೆ ಅನೇಕ ಜನರು ಇವತ್ತು ಆ ನಾವು ಏನೇ ಮಾಡಿದ್ರು ಸಹ ದೇವರು ನಮ್ಮನ್ನು ಆತನು ಬಿಟ್ಟು ಬಿಡ್ತಾನೆ ಎಂಬುದಾಗಿ ಆತನು ಅನೇಕ ಜನರು ಆಲೋಚನೆ ಮಾಡ್ತಾರೆ ನಿಜ ಸ್ವಾಮಿ ಆತನು ಹೇಳಿದ್ದಾನೆ ಏಳೆಪ್ಪ ಸತಿ ಕ್ಷಮಿಸಿ ಎಂಬುದಾಗಿ ನಮಗೆ ಹೇಳಿದಾನೆ ಆತನು ನಮಗೆ ಸಾವಿರಾರು ಬಾರಿ ಆತನು ಕ್ಷಮಿಸಿದ್ದಾನೆ ಆದ್ರೆ ಎಷ್ಟು ಸಾರಿ ದೇವರು ನಮ್ಮನ್ನು ಕ್ಷಮಿಸ್ಬೇಕು ಯವನಸ್ತಾನೆ ನೀನು ಮಾಡಿದಂತ ಪಾಪಗಳನ್ನು ನೀನು ಆಲೋಚನೆ ಮಾಡು ಯೌನ ನೀನು ದೇವರಿಗೆ ವಿರುದ್ಧವಾಗಿ ತಂದೆ ತಾಯಿಗಳ ವಿರುದ್ಧವಾಗಿ ಮಾಡುವಂತ ಪಾಪವನ್ನು ಈ ರಾತ್ರಿಯಲ್ಲಿ ಮಲಗುವಾಗ ನೀನು ನೆನಪು ಮಾಡಿಕೊ ದೇವರ ವಾಕ್ಯದಲ್ಲಿ ಒಂದು ಮಾತು ಹೇಳ್ತದೆ ನಾನು ಹಿಂದೆ ಮಾಡಿದಂತ ಪಾಪಗಳನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಏನಾಗ್ತದಂತೆ ನನಗೆ ನಾಚಿಕೆ ಆಗ್ತದೆ ಎಂಬುದಾಗಿ ನಾವು ನೋಡ್ತೇವೆ ಇರ್ಲಿ ನಾಚಿಕೆ ಆದ್ರೂ ಪರವಾಗಿಲ್ಲ ಆ ಪಾಪಗಳನ್ನು ನಾವು ಸಂಪೂರ್ಣವಾಗಿ ನಾವು ಬಿಟ್ಟು ಬಿಡ್ಬೇಕು ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಯಾವುದೇ ಮಾತು ಒಂದು ಅದು ಅಳಿಸಿ ಹೋಗುದಿಲ್ಲ ನೀನು ಕ್ರಿಸ್ತನ ಶಿಷ್ಯನಾಗದೇ ಹೋದ್ರೆ ನೀನು ಕ್ರಿಸ್ತನ ಶಿಷ್ಯಳಾಗದೇ ಹೋದ್ರೆ ನೀನು ದೇವರ ಮಗಳಾಗೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ ಆದ ಕಾರಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಾಕಂದ್ರೆ ಇನ್ನೂ ಅನೇಕ ಸಂಗತಿಗಳು ಸಮಯ ಮುಗಿತಾ ಬಂತು ಆ ಕೊನೆಯದಾಗಿ ಒಂದು ವಚನವನ್ನು ಹೇಳಿ ನಾನು ಮುಗಿಸ್ತೇನೆ ಒಂಬತ್ತು ಹತ್ತು ಆಯ್ತು ಗಲಾತೇದವರಿಗೆ ಬರದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಚನ ನಾನು ಕೊನೆಯದಾಗಿ ನಾನು ಓದ್ತೇನೆ ಯಾಕಂದ್ರೆ ಬಹಳ ಫೊಕಸ್ವಾಗಿರ್ತಕ್ಕಂಥ ವಾಕ್ಯ ಅದರಲ್ಲಿದೆ ಯಾಕಂದ್ರೆ ದೇವರ ವಾಕ್ಯ ಆ ಧರ್ಮಶಾಸ್ತ್ರ ನಮಗೆ ಏನಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ನೋಡಿ ಇಪ್ಪ ಮೂರನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ ನೋಡಿ ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈ ಕೆಳಗೆ ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೆವು ನೋಡಿ ಮುಂದೆ ನೋಡಿ ಇನ್ನು ಎಷ್ಟು ಚೆನ್ನಾಗಿದೆ ಈಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ ನೋಡಿ ನೀವು ತಿಳ್ಕೊಂಡಿರ ನಿಮ್ಮನ್ನು ಯಾರು ಕಾಯ್ತಾ ಇಲ್ಲ ಯಾರನ್ನು ನೋಡ್ತಾ ಇಲ್ಲ ಎಂಬುದಾಗಿ ಏ ದೇವರೆಲ್ಲೋ ಇದ್ದಾನೆ ನಾವ್ ಏನೇ ಪಾಪ ಮಾಡಿದ್ರು ಅವನ್ ಎಲ್ಲಿ ನೋಡ್ತಾನೆ ಆ ಎಲ್ಲೋ ನೋಡ್ತಾನೆ ಅವಾಗಲ್ಲೋ ನಾ ಸತ್ ಮೇಲೆ ಲೆಕ್ಕಾಚಾರ ಟೈಮಲ್ಲಿ ತಾನೆ ನ್ಯಾಯಾಧಿ ನ್ಯಾಯಾಧಿಪತಿ ಬರುವಾಗ ತಾನೆ ಎಂಬುದಾಗಿ ನೀವು ಆಲೋಚನೆ ಮಾಡಬಹುದು ಏ ನಮ್ಮ ತಂದೆ ತಾಯಿಗಳಿಗೆ ಏನು ಗೊತ್ತಿಲ್ಲ ನಮ್ಮ ಕುಟುಂಬದಲ್ಲಿ ಯಾರಿಗೂ ಗೊತ್ತಿಲ್ಲ ಸಭಾ ಹಿರಿಯರಿಗೆ ಗೊತ್ತಿಲ್ಲ ಚರ್ಚಲ್ಲಿ ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ನೀನು ಸಂತೋಷ ಪಡ್ತಾ ಇರಬಹುದು ಏನಂತೆ ದೇವ್ರ ವಾಕ್ಯಲಿ ಎಷ್ಟು ಸ್ಪಷ್ಟವಾಗಿದೆ ಎಂಬುದಾಗಿ ನಾವು ನೋಡುವಾಗ ಈಗಿರಲಾಗಿ ನಮ್ಮನ್ನು ಈಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ ಅದು ನಮ್ಮನ್ನು ಯಾವಾಗಲೂ ಕಾಯ್ತಾ ಇರ್ತದೆ ಯವನಸ್ತಾನೆ ನೀನು ಹೋಗುವಂತ ಸ್ಥಳದಲ್ಲಿ ಯವನ ನೀನು ಹೋಗುವಂತ ಸ್ಥಳದಲ್ಲಿ ಆಳಿನಂತೆ ಅದು ಕಾಯ್ತಾ ಇದೆ ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದಾನೆ ನನ್ನ ಮಗಳು ಎಲ್ಲಿ ಹೋಗ್ತಾ ಇದ್ದಾಳೆ ಅಡ್ಡದಾರಿ ಹಿಡಿತಿದ್ದಾಳೋ ಕ್ರಿಸ್ತನಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದಾಳ ತಂದೆ ತಾಯಿಗಳಿಗೆ ಅವಿದೆಯಾಗಿ ತಂದೆ ತಾಯಿಗಳಿಗೆ ಗೊತ್ತಿಲ್ಲದ ಗೊತ್ತಿಲ್ಲದ ಹಾಗೆ ಅನೇಕ ಪಾಪಗಳನ್ನು ಮಾಡ್ತಿದ್ದಾಳೆ ಎಂಬುದಾಗಿ ಏ ಧರ್ಮಶಾಸ್ತ್ರವು ಆಳಿನಂತೆ ಅದನ್ನ ನಮ್ಮನ್ನು ಕಾಯ್ತಾ ಇದೆ ಎಂಬುದಾಗಿ ನಾವು ನೋಡ್ತೀವಿ ಎಷ್ಟು ಚೆನ್ನಾಗಿದೆ ನೋಡಿ ಅದು ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ನೋಡಿ ಅದು ಎಲ್ಲಿವರೆಗೂ ನಮ್ಮನ್ನು ಕಾಯ್ತದೆ ಎಂಬುದಾಗಿ ನಾವು ನೋಡುವಾಗ ನಾವು ನಂಬಿಕೆಯಿಂದ ನೀತಿವಂತನೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯ್ತದೆ ಸಂಪೂರ್ಣವಾದಂತ ನಂಬಿಕೆಯಲ್ಲಿ ಕ್ರಿಸ್ತನನ್ನು ಸೇರುವ ತನಕ ಆ ಧರ್ಮಶಾಸ್ತ್ರ ನಮ್ಮನ್ನು ಕಾಯ್ತದೆ ಎಂಬುದಾಗಿ ನಾವು ನೋಡ್ತೇವೆ ಆದ ಕಾರಣ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಯವನಸ್ಥ ಮಕ್ಕಳೇ ಈ ರಾತ್ರಿ ಮಲುವಾಗ ಮಲಗುವಾಗ ನೀವು ಆಲೋಚನೆ ಮಾಡ್ರಿ ನಾನು ಕ್ರಿಸ್ತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನ ದೇವರ ವಾಕ್ಯಗಳನ್ನು ನಾನು ಅಹ್ ಅಭ್ಯಾಸಿಸ್ತಾ ಇದ್ದೇನ ಅಷ್ಟೇ ಅಲ್ಲ ನಾನು ಕ್ರಿಸ್ತನ ಶಿಷ್ಯನಾಗಿದ್ದೇನ ಶಿಷ್ಯಳಾಗಿದ್ದೇನೆ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳೋಣ ಇನ್ ಇವತ್ತು ಎಲ್ಲರಿಗೂ ಕಣ್ಣು ತಪ್ಪಿಸಿ ಅನೇಕ ಪಾಪಗಳು ನೀನು ಮಾಡ್ತಾ ಇರ್ಬೋದು ಧರ್ಮಶಾಸ್ತ್ರವು ನಿನ್ನನ್ನು ಆಳಿನಂತೆ ಅದು ಕಾಯ್ತಾ ಇದೆ ನಿನ್ನನ್ನು ಕ್ರಿಸ್ತನ ನಂಬಿಕೆಯಲ್ಲಿ ಸೇರಿಸುವವರೆಗೂ ಅದು ನಿನ್ನನ್ನು ಕಾಯ್ತದೆ ಆದ ಕಾರಣ ರಾತ್ರಿ ನೀವು ಮಲುವಾಗ ಮಲಗುವಾಗ ನೀವು ಆಲೋಚನೆ ಮಾಡ್ರಿ ನಿಮ್ಮ ಹೃದಯಗಳಲ್ಲಿ ಸಿನಿಮಾ ತಾರೆಯರ್ ಇರುವುದಾದ್ರೆ ಸ್ಪೋರ್ಟ್ಸ್ ಸ್ಟಾರ್ಗಳು ಇರುವುದಾದ್ರೆ ಈ ಲೋಕದ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ನಿಮ್ಮ ಹೃದಯದಲ್ಲಿ ಇರುವುದಾದ್ರೆ ಈ ರಾತ್ರಿಯಲ್ಲಿ ಅವ್ರ ಆ ಅವರನ್ನು ನೀವು ದೂರ ಮಾಡಿ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಗುರುವಾಗಿ ಸ್ವೀಕರಿಸಿ ಆತನ ಶಿಷ್ಯರಾಗಿ ಬದುಕಲಿ ದೇವರು ನಿಮ್ಮೆಲ್ಲರನ್ನು ಆಶ್ರಯಿಸಲಿ ವಂದನೆಗಳು